ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತ್ತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುವರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡ ವಿಶೇಷವಾಗಿ ಹಾಂ ಇವತ್ತು ಹಾಂ ನಾನು ದಶಾಭಕ್ತಿಗಳ ಬಗ್ಗೆ ಮಾತಾಡಿದ್ದೆ ಸೊ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಓಕೆ ಸೊ ಇವತ್ತು ಯಾರಿಗೆಲ್ಲ ಕರೆ ಮಾಡಬೇಕು ಈ ನಂಬರಿಗೆ ಕರೆ ಮಾಡಿ ಓಕೆನಾ ಬೇರೆ ನಂಬರ್ ಇವತ್ತು ಇಲ್ಲ ಸೊ ಈ ನಂಬರಿಗೆ ಕರೆ ಮಾಡಿ ನಂಬರ್ನ ಟಿ ವಿ ಸ್ಕ್ರೀನ್ ಮೇಲೆ ಆಲ್ರೆಡಿ ಡಿಸ್ಪ್ಲೇ ಆಗ್ತಾ ಉಂಟು ಸೆವೆನ್ ತ್ರೀ ತ್ರೀ ಏಯ್ಟ್ ಸಿಕ್ಸ್ ತ್ರೀ ಸೆವೆನ್ ಸಿಕ್ಸ್ ಏಯ್ಟ್ ಸಿಕ್ಸ್ ಓಕೆನಾ ರೈಟಾ ಈ ನಂಬರಿಗೆ ಕರೆ ಮಾಡಿ ಸೊ ಯಾರಿಗಾದರೂ ಕೇ ಕೇಳಿಕೊಂಡಂಟು ಅದರ ಬಗ್ಗೆ ಓಕೆನಾ ಡೀಟೇಲ್ಸನ್ನು ರೆಡಿ ಮಾಡಿ ಇಟ್ಕೊಂಡು ಕರೆ ಮಾಡಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಪ್ರಶ್ನೆ ಇದ್ದರೆ ಮಾತ್ರ ಕರೆ ಮಾಡಿ ಅನ್ನೆಸೆಸರಿ ಕರೆ ಮಾಡಿಬಿಡಿ ಓಕೆನಾ ತುಂಬ ಚೆನ್ನಾಗಿರುತ್ತೆ ಓಕೆ ರೈಟ್ ಏನು ಮಾಡೋಣ ನಿನ್ನೆ ನಾನು ಶನಿ ದಶೆ ಬಗ್ಗೆ ಮಾತಾಡಿದ್ದೆ ದಶೆ ಹೇಗಪ್ಪ ಕೆಲಸ ಮಾಡ್ತಲ್ವಾ ಶನಿ ಶನಿಗೆ ಸಂಬಂಧಪಟ್ಟ ದಶೆ ಯಾವ ರೀತಿ ಕೆಲಸ ಮಾಡ್ತೇವೆ ಶನಿಗೆ ಸಂಬಂಧಪಟ್ಟಂತೆ ಆ ಶನಿಯ ಪ್ರೀತಿ ಅರ್ಥವಾಗಿ ನೀವೇನು ಮಾಡಬೇಕು ಅಥವಾ ನಾವೇನು ಮಾಡಬೇಕು ಅದನ್ನು ಹೇಳಿಕೊಟ್ಟಿದ್ದೇನೆ ಸೊ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂದರೆ ಶನಿಯ ದಶೆ ಸ್ಟಾರ್ಟ್ ಆದಾಗ ಶನಿ ಏನನ್ನು ಬಯಸ್ತಾನೆ ಆತನಿಗೆ ವಿಶೇಷ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಕಷ್ಟಪಡೋದು ಬೇಕು ಓಕೆನಾ ಇಲ್ಲೊಂದು ಕಡೆ ದೈಹಿಕ ರೀತಿಯಲ್ಲಿ ಕಷ್ಟಪಡಬೇಕಂದ್ರೆ ಅನಿವಾರ್ಯತೆಂದು ಸೊ ಸಾಧನ ಮಾಡ್ಕೊಳ್ಬೇಕಾಗಿದೆ ಆನಂತರ ನಿಮ್ಮ ನೌಕರ ನೌಕರವರ್ಗೇನು ಅವರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಆನಂತರ ಶನಿವಾರ ಶನಿವಾರ ದಿವಸ ಒಂದು ಮೂರು ಜನಕ್ಕೆ ಯಾರಿಗಾದರೂ ಕೂಡ ಅನಾಥರಿಗೆ ಅನ್ನವನ್ನು ಕೊಡುವಂಥ ಪ್ರಯತ್ನ ಮಾಡಿ ಏನಾದರೂ ಅವ್ರಿಗೆ ಅವ್ರಿಗೆ ಕೊಟ್ಟು ತಿನ್ನಲಿಕ್ಕೆ ಬೇಕಾಗಿ ಏನಾದರೂ ಕೊಡುವಂಥ ಪ್ರಯತ್ನ ಮಾಡಿ ಪ್ರತಿ ಶನಿವಾರ ಶನಿವಾರ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಪರವಾಗಿಲ್ಲ ನೀವು ಎಲ್ಲೊಂದು ಕಡೆ ಕೆಲಸ ಮಾಡ್ತಾ ಇದ್ದರೆ ಅಲ್ಲಿ ಬಹಳಷ್ಟು ಜನ ಕೆಲಸದವರು ಇದ್ದಾರೆ ಅಥವಾ ನಿಮ್ಮ ಕೈ ಅಡಿಯೇ ಯಾರೋ ಕೆಲಸ ಮಾಡ್ತಾ ಇದ್ದಾರೆ ಅಂದಾಗ ಶನಿವಾರ ಶನಿವಾರ ದಿವಸ ಅವರಿಗೆ ಗುಲಾಬ್ ಜಾಮೂನನ್ನು ತಿನ್ನಿಸುವಂಥ ಒಂದು ಕೆಲಸವನ್ನು ಮಾಡಿ ಅಂತ ಹೇಳಿದ್ರೆ ಶನಿಯ ಪ್ರೀತಿಯಾರ್ಥವಾಗಿ ಇದನ್ನು ಮಾಡಿದಾಗ ಶನಿ ಯಾವುದೇ ಕಾರಣಕ್ಕೂ ಕೂಡ ನೆಗೆಟಿವ್ ರಿಸಲ್ಟನ್ನು ಕೊಡೋದಿಲ್ಲ ಓಕೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಓಕೆ ಒಂದು ವೇಳೆ ಶನಿ ದಶೆ ಬಂದುಬಿಡ್ತು ಆಲಸಿಗರಾಗಿ ಮನಸ್ಸ ಮನೆಯಲ್ಲಿ ಬಿದುಗೊಂಡ್ಬಿಟ್ರಿ ತುಂಬ ಅಲ್ವಾ ಕೆಲಸಕ್ಕೇನು ಹೋಗ್ತಾ ಇಲ್ಲ ಮೂಮೆಂಟ್ ಇಲ್ಲ ನಿಮ್ಮಲ್ಲಿ ಶನಿ ಬಹಳಷ್ಟು ತೊಂದರೆ ಕೊಟ್ಬಿಡ್ತಾನೆ ಶನಿಯ ದಶೆ ಬರುವಾಗ ಏನು ಕೆಲಸ ಅಸಂಟದನ್ನು ಮಾಡಿಕೊಳ್ಬೇಕು ಅಷ್ಟೇ ಏನೇ ಬೇಕಾದರೂ ಮಾಡಿ ನೀವು ಯಾವುದೇ ಕೆಲಸವನ್ನು ಮಾಡಿಕೊಂಡು ಕೂಡ ಶನಿಯ ಪ್ರೀತಿಯಾರ್ಥವಾಗಿ ಶನಿ ಅಲ್ಲಿ ಸಂತುಷ್ಟನಾಗಿ ಬಿಡ್ತಾನೆ ಕೆಲಸನೇ ಮಾಡದೆ ಮನೆಯಲ್ಲೇ ಕೂತ್ಕೊಂಡು ಬಿಡುವುದು ಮಲಗಿಕೊಂಡು ಬಿಡೋದು ಅಥವಾ ಇನ್ನರು ಇತ್ಯರಿಗೆ ತೊಂದರೆಯನ್ನು ಕೊಡ್ತಾ ಬರೋದು ಸೊ ಇದು ತುಂಬ ತಪ್ಪಾಗುತ್ತೆ ಸೊ ಇದನ್ನು ನೀವು ಖಂಡಿತವಾಗಿ ಮಾಡುವ ಹಾಗೆ ಇಲ್ಲ ಓಕೆನಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದು ಬಹಳ ಫೇವರಬಲ್ ಅದರ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ರೈಟ್ ಬಹಳ ಫೇವರಬಲ್ ಆಗುತ್ತೆ ದಶೆ ಬಂದಾಗ ಇದನ್ನೆಲ್ಲ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ಅದು ಯಾವ ರೀತಿಯಾದಂಥ ಒಂದು ರಿಸಲ್ಟನ್ನು ನಿಮ್ಮ ಪಾಲಿಗೆ ಅಂತ ನಿಮಗಂತೂ ಗೊತ್ತಾಗುತ್ತೆ ರೈಟ್ ಗೊತ್ತಾಯ್ತು ಕೊನೆಯದಾಗಿ ದರ್ಶ <sus> ಬಂದು ನಮ್ಮ ಬುಧನ ದಶೆ ಓಕೆ ಬುಧ ಓಕೆ ಬುಧ ಜಾತಕದಲ್ಲಿ ಆತ ಮೂರನೇ ಮನೆ ಮತ್ತು ಆರನೇ ಮನೆ ಅಧಿಪತಿ ಅಲ್ವಾ ತರ್ಡ್ ಹೌಸ್ ಮತ್ತು ಸಿಕ್ಸ್ ಹೌಸ್ ಅಧಿಪತಿ ಆತ ರೈಟ್ ತಾನೆ ಓಕೆ ಆತ ಒಂದು 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 ಲೆಕ್ಕದಲ್ಲಿ ಉಂಟು ಬುಧನಿಗೆ ಸಂಬಂಧಪಟ್ಟಿದೆ ಬುಧ ಒಂದು ಜಾಗದಲ್ಲಿ ಮಕ್ಕಳಂತೆ ಆಟ ಆಡ್ತಾನೆ ಇಲ್ಲಿ ಮಕ್ಕಳಾಟಿಗೆ ಆತನಿಗೆ ಓಕೆ ಆತನ ಮೂರನೇ ಮನೆ ಅಂದರೆ ಮಿಥುನ ರಾಶಿಯಲ್ಲಿ ಮಕ್ಕಳಾಟಿಗೆ ಏನೇ ಇದ್ದರೂ ಕೂಡ ಅವನು ತುಂಬ ಸೀರಿಯಸ್ ಆಗಿರುವುದಿಲ್ಲ ಯಾವುದೇ ರೀತಿಯಲ್ಲಿ ಕೂಡ ಅದೇ ರೀತಿ ಮಿಥುನ ರಾಶಿಯಲ್ಲಿ ಯಾವುದೇ ಪ್ಲಾನೆಟ್ಸ್ ಹೋದ್ರೂ ಕೂಡ ಅದು ಮಕ್ಕಳಾಟಿಗೆನೇ ಆಡುವಂಥದ್ದು ಅದು ಡ್ಯುಯಾಲಿಟಿಗೆ ಬಂದ್ಬಿಡ್ತದೆ ಅಲ್ವಾ ದ್ವಿ ಸ್ವಭಾವಕ್ಕೆ ಬಂದ್ಬಿಡ್ತದೆ ಎಲ್ಲವೂ ಕೂಡ ಬುಧನ ಎನರ್ಜಿಯನ್ನು ಹೇಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ ಇಲ್ಲಿ ಮಕ್ಕಳಾಟಿಗೆ ಆದರೆ ಅದೇ ಕನ್ಯೆ ರಾಶಿಯಲ್ಲಿ ಬುಧನ ವಿಪರೀತ ಲೆಕ್ಕಾಚಾರ ಎಲ್ಲವೂ ಕೂಡ ಲಾಜಿಕ್ ವಿದ್ಯು ಲಾಜಿಕ್ ಬೇಕು ವಿದ್ಯು ಕಾರಣ ಬೇಕು ಅದಕ್ಕೆ ಕಾರಣ ಯಾಕೆ ಹೀಗೆ ಆಯ್ತು ಯಾಕೆ ಹಾಗೆ ಆಯಿತು ಅದೆಲ್ಲವೂ ಕೂಡ ಬುಧನಿಗೆ ಬೇಕು ಬುಧನ ಲೆಕ್ಕಾಚಾರ ಕನ್ಯಾ ರಾಶಿಯಲ್ಲಿದೆ ಬುಧನ ಮಕ್ಕಳಾಟಿಗೆ ಮಿಥುನ್ ರಾಶಿಯಲ್ಲಿದೆ ಓಕೆ ಸೊ ಅದಕ್ಕೋಸ್ಕರ ಈ ಒಂದು ಬುಧನನ್ನು ಅರ್ಥ ಮಾಡು ಬುಧ ಅಂದ್ರೆ ಕಮ್ಯುನಿಕೇಷನ್ ಓಕೆ ಈ ಪಾಠ ಬಂದು ಕಮ್ಯುನಿಕೇಷನ್ ಓಕೆ ಯಾವಾಗ ಬುಧ ದಶ ನಡೆಯುತ್ತೆ ಬುಧ ದಶ ನಡೆಯುವಾಗ ನಿಮ್ಮ ಕಮ್ಯುನಿಕೇಶನ್ ಅನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಬೇಕು ಮಾತುಗಾರಿಕೆಯನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಅದು ಇಂಡಿಕೇಶನ್ ಓಕೆ ಬುಧ ದಶ ಬಂದಾಗ ಮುಖ್ಯವಾಗಿ ನಮಗೆ ರಿಸಲ್ಟ್ ಏನಿರ್ತದೆ ಎಲ್ಲೊಂದ್ ಕಡೆ ಬಿಸ್ನೆಸ್ ಮಾಡಬೇಕಂತ ಓಕೆ ಬಿಸ್ನೆಸ್ ಮಾಡಬೇಕು ವ್ಯಾಪಾರ ಆ ಒಂದು ವಿಚಾರ ನಮಗೆ ಬಲಿಗೆ ಸ್ಟಾರ್ಟ್ ಯಾಕೆಂದರೆ ಬುಧ ಬಂದು ವ್ಯಾಪಾರದ ಕಾರಕ ಗ್ರಹ ಯಾಕೆ ವ್ಯಾಪಾರದ ಕಾರಕ ಯಾಕಂದರೆ ಆರನೇ ಮನೆ ಅಥವಾ ಕನ್ಯಾ ರಾಶಿ ಅಂತೇಳ್ಬಿಟ್ಟು ಆತನ ಲೆಕ್ಕಾಚಾರದ ಗ್ರಹ ಆನಂತರ ವ್ಯಾಪಾರದ ರಾಶಿ ಬಂದು ನಿಮಗೆ ಸಪ್ತಮ ಓಕೆ ಇದು ನೀವು ಇದು ನಿಮ್ಮ ಸಪ್ತಮದ ವ್ಯಾಪಾರದ ರಾಶಿ ವ್ಯಾಪಾರದ ರಾಶಿಗೆ ಹನ್ನೆರಡನೇ ಮನೆಯಲ್ಲಿ ಕನ್ಯಾ ರಾಶಿ ಉಂಟು ಅದರ ಅರ್ಥ ಏನಂದರೆ ಯಾರು ವ್ಯಾಪಾರ ಮಾಡಲಿಕ್ಕೆ ಬರ್ತಾರೆ ಅವರಿಂದ ವ್ಯಯವಾಗಿ ಹಣ ನಿಮಗೆ ಬರುತ್ತೆ ಅಂತ ಇಂಡಿಕೇಷನ್ ಓಕೆ ಅದಕ್ಕೋಸ್ಕರ ವ್ಯಾಪಾರದ ಕಾರಕ ಗ್ರಹ ಬಂದು ಯಾರು ಬುಧನೇ ಆಗಿರ್ತಾನೆ ಓಕೆ ಅವರಿಂದ ಹಣವನ್ನು ಪಡ್ಕೊಳ್ತೀರಾ ನಿಮಗೆ ಯಾರು ವ್ಯಾಪಾರ ಮಾಡ್ತಾರೆ ಅವರ ಮುಖಾಂತರ ಹಣವನ್ನು ಪಡ್ಕೊಳ್ತೀರಿ ಅಂತ ಇಂಡಿಕೇಶನ್ ಬಹಳ ಫೇವರೇಬಲ್ ಆಗಿ ರಿಸಲ್ಟ್ ಕೊಡ್ತಾರೆ ನಿಮಗೆ ಪರವಾಗಿಲ್ಲ ಬುಧನ ಪರಿಸ್ಥಿತಿ ಚೆನ್ನಾಗಿದ್ದಾಗ ಬಟ್ ಬುಧ ಏನನ್ನು ಬಯಸ್ತಾನೆ ನಿಮ್ಮ ಕಮ್ಯುನಿಕೇಶನ್ ಚೆನ್ನಾಗಿರುವಂತೆ ಆತ ಬಯಸ್ತಾನೆ ಓಕೆ ಯಾರಿಗೆ ಅದು ವಲ್ಗರಾಗಿ ಮಾತಾಡೋದು ಕೆಟ್ಟ ಕೆಟ್ಟದಾಗಿ ಮಾತಾಡೋದು ಅಲ್ವಾ ತೊಂದರೆ ಕೊಡೋದು ಖಂಡಿತ ಬೇಕಾಗಿಲ್ಲ ಮಾ ಮಾತಿನ ಮುಖಾಂತರ ತೊಂದರೆ ಕೊಡೋದು ವ್ಯವಹಾರದ ಮುಖಾಂತರ ತೊಂದರೆ ಕೊಡದು ಹಣಕಾಸಿನ ಮುಖಾಂತರ ತೊಂದರೆ ಕೊಡೋದು ಇದೆಲ್ಲ ಆತನಿಗೆ ಇಷ್ಟನೇ ಆಗೋಲ್ಲ ಎಲ್ಲವೂ ಕೂಡ ವಿದ್ ಲಾಜಿಕ್ ಬೇಕಾಗುತ್ತೆ ತುಂಬ ಯಾರನ್ನು ಅಂದರೆ ಬುಧ ಏನು ಮಾಡ್ತಾನೆ ತುಂಬ ಬಿಡುವ ಹಾಗೆ ಮಾಡಿಬಿಡ್ತಾನೆ ಯಾರನ್ನು ಕೂಡ ಪಕ್ಕನೆ ನಂಬುವ ಹಾಗಿಲ್ಲ ವಿದ್ ಲಾಜಿಕನ್ನು ಇಟ್ಕೊಂಡು ನೀವು ಹೋಗಬೇಕಾದಂಥ ಅನಿವಾರ್ಯತೆ ಉಂಟು ಎಲ್ಲ ಲೆಕ್ಕಾಚಾರಗಳನ್ನು ಪರ್ಫೆಕ್ಟಾಗಿ ಇಟ್ಕೊಳ್ಬೇಕಾಗುತ್ತೆ ಆವಾಗ ಬುಧ ದಶೆಗೆ ಬಂದಾಗ ಆಗ ನಿಮಗೆ ಬುಧ ಹೋಗಿ ಒಳ್ಳೆ ರಿಸಲ್ಟನ್ನು ಕೊಡ್ತಾನೆ ಪರವಾಗಿಲ್ಲ ಅದು ಬಿಟ್ಟು ಬುಧ ದಶೆ ಬಂದುಬಿಡ್ತು ನಿಮಗೆ ಅಲ್ವಾ ಬುಧ ದೇಶ ಬಂದಾಗ ಇರಿಟೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಯಾರಿಗೂ ಬೈಯೋದು ಇನ್ನೇನೋ ಮಾಡೋದು ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಲನ್ನೇ ನೀವು ಅದನ್ನು ಬ್ಯಾಡಾಗಿ ಉಪಯೋಗ ಮಾಡೋದು ಕಮ್ಯುನಿಕೇಶನ್ ಸ್ಕಿಲ್ ಉಂಟು ನಿಮ್ಮಲ್ಲಿ ಬಟ್ ಅದನ್ನು ಬ್ಯಾಡಾಗಿ ಉಪಯೋಗ ಮಾಡ್ತಾ ಇದ್ದೀರಾ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಎಲ್ಲೋ ಒಂದು ಕಡೆ ನಿಮಗೆ ಸಮಸ್ಯೆಗಳನ್ನು ಬುಧ ಡೆಫಿನೆಟಾಗಿ ಕ್ರಿಯೇಟ್ ಮಾಡಬಲ್ಲ ಬುಧನಿಂದ ಅಂಥ ಸಮಸ್ಯೆಗಳು ಕ್ರಿಯೇಟ್ ಆಗಬಲ್ಲದು ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ ಯಾವಾಗ ಬುಧ ದೇಶ ಸ್ಟಾರ್ಟ್ ಆಗುತ್ತೆ ಬುಧ ದೇಶ ಸ್ಟಾರ್ಟ್ ಆದಾಗ ಆದಷ್ಟು ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೊಳ್ಳಿ ಮಾತಾಡೋ ಸ್ಕಿಲ್ಲನ್ನು ಡೆವಲಪ್ ಮಾಡಿಕೊಳ್ಳಿ ಆನಂತರ ಯಾರಿಗೂ ಕೂಡ ಅನ್ನೆಸರಿಗೆ ಬೈಲಿಕ್ಕೆ ಹೋಗೋದು ಬೇಕಾಗಿಲ್ಲ ವಿದ್ ಲಾಜಿಕ್ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿ ಆಗಬಹುದು ಚೆನ್ನಾಗಿ ಕೆಲಸ ಮಾಡಿ ಇನ್ನು ಸಣ್ಣ ಮಕ್ಕಳನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ ಅದರಲ್ಲಿ ಕೂಡ ಸಣ್ಣ ಹೆಣ್ಣು ಮಕ್ಕಳನ್ನು ಅದರಲ್ಲಿ ಕೂಡ ಓಕೆ ಐದು ವರ್ಷದವರೆಗಿನ ಹೆಣ್ಣು ಮಕ್ಕಳನ್ನು ಯಾರನ್ನು ಕೂಡ ಪ್ರೀತಿ ಅವರಿಗೆ ಚಾಕ್ಲೇಟನ್ನು ಕೊಡೋದು ಅವರನ್ನು ಖುಷಿಪಡಿಸುವುದು ಅಥವಾ ನಿಮ್ಮ ಮಗಳೇ ಇದ್ದರೆ ಮಗಳ ಇಷ್ಟಾರ್ಥ ಇಷ್ಟನಿಷ್ಟಗಳನ್ನು ಪೂರೈಕೆ ಮಾಡೋದು ಎಲ್ಲವೂ ಕೂಡ ಓಕೆ ಈಗ ಬುಧ ನಿಮ್ಮ ಜಾತಕದಲ್ಲಿ ಯಾವುದು ಕುಂಭರಾಶಿಯಲ್ಲಿ ಬಂದುಬಿಟ್ಟ ಸೊ ನಿಮ್ಮ ಮಗಳ ಇಷ್ಟಾನಿಷ್ಟಗಳನ್ನು ಮೊದಲು ಪೂರೈಸ್ತೀರಾ ಬಾಕಿ ಎಲ್ಲ ನಂತರ ಬಟ್ ಮೊದಲು ಪೂರೈಸಿದ್ರೆ ಅಂದ್ರೆ ಕುಂಭರಾಶಿಗೆ ಬಂದಾಗ ಕುಂಭರಾಶಿಗೆ ಯಾವುದೇ ಪ್ಲಾನೆಟ್ಸ್ ಬಂದರೂ ಕೂಡ ನೀವೇನ್ ಮಾಡ್ತೀರಾ ಅದರ ಇಷ್ಟಾನಿಷ್ಟಗಳನ್ನು ಮೊದಲು ಪೂರೈಸ್ತೀರ ಈಗ ಅಲ್ಲಿ ಚಂದ್ರ ಬಂದ್ಬಿಟ್ಟ ಕುಂಭರಾಶಿಯಲ್ಲಿ ತಾಯಿಯ ಆಸೆಗಳು ನೋಡಿ ಅದನ್ನು ಈಡೇರಿಸ್ತೀರ ನೀವು ಅಲ್ಲಿ ಸೂರ್ಯ ಬಂದ್ಬಿಟ್ಟ ತಂದೆ ಆಸೆಗಳನ್ನು ಈಡೇರಿಸ್ತೀರ ಬುಧ ಬಂದ್ಬಿಟ್ಟ ಮಗಳ ಆಸೆಗಳನ್ನು ಈಡೇರಿಸ್ತೀರಾ ಕೇತು ಬಂದ್ಬಿಟ್ಟ ಮಗನ ಆಸೆಗಳನ್ನು ಈಡೇರಿಸ್ತೀರ ಅಂತ ಇಂಡಿಕೇಶನ್ ಅದು ಓಕೆನಾ ಯಾಕಂದ್ರೆ ಇದು ಇಚ್ಛಾ ಪೂರ್ತಿ ಮಾಡುವಂಥದ್ದು ಯಾರ ಇಚ್ಛಾ ಪೂರ್ತಿ ಯಾರ ಇಚ್ಛೆ ಪೂರ್ತಿ ಮಾಡಬೇಕು ನೀನು ಅಂದ್ರೆ ಅದಕ್ಕೆ ಅಲ್ಲಿ ಒಂದು ಪ್ಲಾನೆಟ್ಸ್ ಬಂದು ಸೇರಿಕೊಂಡಿರ್ತದೆ ಯಾರ ಇಚ್ಛೆ ಪೂರ್ತಿ ಮಾಡಬೇಕು ಅಂತ ರೈಟ್ ಸೊ ಇಂಥ ಒಂದು ಪರಿಸ್ಥಿತಿ ಇರ್ತದೆ ಅದಕ್ಕೋಸ್ಕರ ಬುಧ ದೇಶ ಬರುವಾಗ ನೋಡ್ಕೊಳ್ಳಿ ಬುಧ ದೇಶ ಬರುವಾಗ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಮಿಟೇಷನ್ ಮಾಡೋದು ಮಕ್ಕಳಿಗೆ ಕಿರಿಕಿ ಮಾಡೋದು ಮಕ್ಕಳಿಗೆ ಹೊಡೆಯುವುದು ಅದು ಗಂಡು ಮಕ್ಕಳು ಇರ್ಬೋದು ಹೆಣ್ಣು ಮಕ್ಕಳಿರು ಯಾರಿಗದು ಹೊಡಿಯೋದು ಬಡಿಯುವುದು ಮಾಡಿದಾಗ ಡೆಫಿನೆಟಾಗಿ ಬುಧ ನಿಮಗೆ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಬಲ್ಲ ಬುಧನಿಂದ ಒಳ್ಳೆ ಫಲಗಳನ್ನು ಪಡೀಲಿಕ್ಕೆ ನಮ್ಮಿಂದ ಸಾಧ್ಯ ಆಗದಂಥ ವಿಚಾರ ಆಗಿರ್ತದೆ ಎಲ್ಲ ರೀತಿಯಲ್ಲಿ ಕೂಡ ಒಂದಂತೂ ನೆನಪಿಟ್ಕೊಳ್ಬೇಕು ನಿಮಗೆ ಲೈಫಲ್ಲಿ ತುಂಬ ಸಕ್ಸಸ್ ಬೇಕು ಬುಧ ಬೇಕೇ ಬೇಕಲ್ವಾ ಬುಧ ಇಲ್ಲದೆ ಲೈಫಲ್ಲಿ ಸಕ್ಸಸ್ ಆಗಲ್ಲ ಯಾಕಂದರೆ ಆ ಮಾತುಗಾರಿಕೆ ಅಂತ ಏನು ಆ ಕಮ್ಯುನಿಕೇಶನ್ ಸ್ಕಮ್ಯುನಿಕೇಷನ್ ಸ್ಕಿಲ್ ಅಂತ ಏನು ಅದು ಬುಧನ ಮುಖಾಂತರ ಬರುತ್ತೆ ಹಾಗಾದರೆ ಅದನ್ನು ಡೆವಲಪ್ ಮಾಡ್ಕೊಂಡೇನೆ ತಾನೇ ನೀವು ಮುಂದೆ ಹೋಗಲಿಕ್ಕೆ ಸಾಧ್ಯ ಅನ್ಯಾತ ನಿಮ್ಮಿಂದ ಸಾಧ್ಯ ಇಲ್ಲ ಅಲ್ಲಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ರೈಟ್ ಹಾ ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಗ್ರಹಗತಿಗಳು ಏನು ಹೇಳ್ತಾ ಅಲ್ವಾ ನಿಮ್ಮ ಜಾತಕದಲ್ಲಿ ಇದ್ದಂಥ ಗ್ರಹಗತಿಗಳು ಎಲ್ಲೆಲ್ಲಿ ಪ್ಲೇಸ್ಮೆಂಟ್ ಆಗಿವೆ ಏನು ಹೇಳ್ತಾ ಉಂಟು ಏನು ಕಥೆ ಹೇಳ್ತಾ ಉಂಟು ಯಾವ ರಾಶಿಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದೆ ಏನನ್ನು ಬಯಸ್ತಾ ಉಂಟು ಆ ಪ್ಲಾನೆಟ್ಸ್ ಅದನ್ನು ನಾವು ಕೊಡಲೇಬೇಕಾದ ಆಗುತ್ತೆ ಅದಕ್ಕೆ ಓಕೆನಾ ಯಾವಾಗ ಯಾವಾಗೆಲ್ಲ ಆರನೇ ಮನೆಯಲ್ಲಿ ಪ್ಲಾನೆಟ್ಸ್ ಬಂತು ಅಥವಾ ಕನ್ಯಾ ರಾಶಿಯಲ್ಲಿ ಪ್ಲಾನೆಟ್ಸ್ ಬಂತು ಎಂಟನೇ ಮನೆಯಲ್ಲಿ ಬಂದು ಹನ್ನೆರಡನೇ ಮನೆಯಲ್ಲಿ ಬಂತು ಅಂದಾಗ ಅದು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಲಿಕ್ಕೋಸ್ಕರನೇ ಬಂದಿರ್ತವೆ ಸಮಸ್ಯೆಗಳನ್ನು ಡೆಫಿನೆಟ್ ಆಗಿ ನಿಮಗೆ ಕ್ರಿಯೇಟ್ ಮಾಡಬಲ್ಲದು ತುಂಬ ತೊಂದರೆಗಳನ್ನು ಕೂಡ ಅದು ಕ್ರಿಯೇಟ್ ಮಾಡಬಲ್ಲ ಅದಕ್ಕೋಸ್ಕರ ಯಾರ್ಯಾರ ಜಾತಕದಲ್ಲಿ ಆರನೇ ಮನೆಯಲ್ಲಿ ಪ್ಲಾನೆಟ್ಸ್ ಉಂಟು ಅಥವಾ ಕನ್ಯಾರಾಶಿ ಪ್ಲಾನೆಟ್ಸ್ ಉಂಟು ಅದೊಂದು ಪೆಂಡಿಂಗ್ ಕರ್ಮ ಅವರಿಗೆ ಬಾಕಿ ಇರ್ತದೆ ಅದನ್ನು ಈ ಜನ್ಮದಲ್ಲಿ ತೀರಿಸಬೇಕಾದಂತಹ ಅನಿವಾರ್ಯತೆ ಪಾಲಿಗೆ ಅಂತೂ ಖಂಡಿತ ಇದ್ದೇ ಇರ್ತದೆ ಅದಕ್ಕೋಸ್ಕರ ಪ್ಲಾನೆಟ್ಸ್ ಪ್ಲಾನಟರಿ ಪೊಲೀಷನ್ ಏನು ಉಂಟು ಅಲ್ಲಿ ಬಂದು ಅದು ನೆಲೆಗೊಂಡಿರ್ತದೆ ಓಕೆನಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದೆ ಎಲ್ಲ ರೀತಿಯಲ್ಲಿ ಕೂಡ ಇದನ್ನು ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿದಾಗ ಈ ಗ್ರಹಗತಿಗಳನ್ನು ಎಲ್ಲ ರೀತಿಯಲ್ಲಿ ಕೂಡ ಕಂಟ್ರೋಲ್ ಮಾಡಿಡ್ಲಿಕ್ಕೆ ನಿಮ್ಮನ್ನಂತೂ ಸಾಧ್ಯತೆ ಖಂಡಿತ ಉಂಟು ಅಂತ ಹೇಳ್ತೇನೆ ಒಂದಂತೂ ನೆನ್ಪಿಟ್ಕೊಳ್ಬೇಕು ಇವತ್ತು ನೀವೇನು ಮಾಡ್ತೀರಾ ಅದನ್ನೇ ನೀವು ಪಡೀತೀರಾ ಬೇರೆ ಏನು ಅಂತೂ ಖಂಡಿತ ಅಲ್ವೇ ಅಲ್ಲ ಅಂತ ಹೇಳ್ತೇನೆ ನಮ್ಮಲ್ಲಿರೋದೇ ನಮಗೆ ಎದುರಿಗೆ ಬರ್ತದೆ ನಾವು ನಾವು ಏನಾಗಿದ್ದೇವೆ ನಾವು ಯಾವ ಮ್ಯಾಗ್ನೆಟಿಕ್ ಪವರ್ನ ಹೊಂದಿದ್ದೇವೆ ಅಂಥದ್ದೇ ಮ್ಯಾಗ್ನೆಟ್ ನಮ್ಮ ಬಂದು ಟಚ್ ಆಗುತ್ತೆ ಹೊರತು ಬೇರೆ ಯಾವುದು ಕೂಡ ಇಲ್ಲ ಅದಕ್ಕೋಸ್ಕರ ನೀವು ತುಂಬ ಕೆಟ್ಟ ವ್ಯಕ್ತಿ ನಿಮ್ಮಲ್ಲಿ ಯಾವುದು ಒಳ್ಳೆ ಗುಣಗಳಿಲ್ಲ ಯಾರಿಗೂ ಎಲ್ರಿಗೂ ಇರಿಟೇನ್ ಮಾಡೋದಾಯ್ತು ಕಿರಿಕ ಮಾಡೋದಾಯಿತು ಅಹಂ ತೋರಿಸೋದಾಯ್ತು ಅಂದಾಗ ಅಂಥ ವ್ಯಕ್ತಿಗಳೇ ನಿಮ್ಮನ್ನು ಮೀಟ್ ಮಾಡ್ತಾರೆ ಆಗ ಅವರಿಂದ ಕೂಡ ನಿಮಗೆ ಪ್ರಯೋಜನ ಆಗೋದಿಲ್ಲ ಅದೇ ನಿಮ್ಮಲ್ಲಿ ಒಳ್ಳೆ ಗುಣಗಳನ್ನು ನೀವು ಬೆಳೆಸ್ಕೊಂಡಾಗ ಒಳ್ಳೆ ಗುಣದ ವ್ಯಕ್ತಿಗಳೇ ನಿಮ್ಮನ್ನು ನೀವು ಆಕರ್ಷಣೆ ಮಾಡ್ತೀರ ಅವರು ನಿಮ್ಮ ಬಳಿಗೆ ಬರ್ತಾರೆ ನಿಮ್ಮ ಜೊತೆ ಸೇರ್ಕೊಂಡಿರ್ತಾರೆ ತುಂಬ ಒಳ್ಳೆ ರಿಸಲ್ಟ್ ಕೂಡ ಅದರ ಮುಖಾಂತರ ನಿಮಗೆ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ರೈಟ್ ಆಗೋದಾಯಿತು ಈಗ ಯಾರಿಗೆಲ್ಲ ಕರೆ ಮಾಡಿಕೊಂಡು ಈ ನಂಬರಿಗೆ ಕರೆ ಮಾಡಿ ಸೆವೆನ್ ತ್ರೀ ತ್ರೀ ಏಯ್ಟ್ ಸಿಕ್ಸ್ ತ್ರೀ ಸೆವೆನ್ ಸಿಕ್ಸ್ ಏಯ್ಟ್ ಸಿಕ್ಸ್ ಓಕೆ ನಂಬರಿಗೆ ಬೇರೆ ಲ್ಯಾಂಡ್ಲೈನ್ ಲೈನ್ ನಂಬರ್ ಇವತ್ತಿಲ್ಲ ಮೊಬೈಲ್ ನಂಬರ್ ಕೊಟ್ಟಿದ್ದೇವೆ ದಯವಿಟ್ಟು ಮೊಬೈಲ್ ನಂಬರ್ಗೆ ಕರೆ ಮಾಡಿ ಬಹಳ ಚೆನ್ನಾಗಿ ವರ್ಕ್ ಆಗಿದೆ ರೈಟ್ ಕರೆ ಮಾಡಬೇಕಾದ್ರಿಗೆ ಓಕೆ ಸಿಗ ಗೊತ್ತಾಯ್ತು ಈ ಒಂದು ಒಂಬತ್ತು ಗ್ರಹಗಳ ದಶಾಭುಕ್ತಿಗಳು ಹೇಗಪ್ಪ ಕೆಲಸ ಮಾಡ್ತವೆ ಅಂತ ರೈಟಾ ಸೊ ನಾನು ಹೇಳಿದ ಈ ಕೆಲವು ಪಾಠವನ್ನು ಮೊನ್ನೆಯಿಂದ ಹೇಳ್ತಾ ಇದ್ದೇನೆ ಸೊ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದರ ಜೊತೆಗೆ ಅದಕ್ಕೆ ಬೇಕಾದಂತೆ ನೀವು ಇರಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ಗ್ರಹಗಳು ಹೇಗೆ ನಿಮಗೆ ಆ ಒಂದು ಪಾಸಿಟಿವಿಟಿಯನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ ಒಂದು ಸಕಾರಾತ್ಮಕವಾದಂಥ ಒಂದು ಶಕ್ತಿಯನ್ನು ದಯಪಾಲಿಸಲಿಕ್ಕೆ ಅದು ಖಂಡಿತ ಶ್ರಮ ಪಡ್ತಾ ಓಕೆನಾ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ನಿಮಗೆ ಯಾವುದೇ ಪ್ರಾಬ್ಲಮ್ ಆಗಲ್ಲ ತುಂಬ ಚೆನ್ನಾಗಿ ಅದು ವರ್ಕ್ ಆದರೆ ಅದರ ಅಟ್ರಿಬ್ಯೂಟ್ಸ್ ನಿಮಗೆ ಗೊತ್ತಿರಬೇಕು ಅದಕ್ಕೆ ಸಂಬಂಧಪಟ್ಟಂತೆ ನೀವು ಅದರ ಜೊತೆಗೆ ನಿಮ್ಮ ಮಿಂಗಾಲಾಗಿ ಹೋಗಬೇಕು ಈಗೇನಾಗುತ್ತೆ ಯಾವುದೇ ರೀತಿ ಸಮಸ್ಯೆ ಬರುವಂಥ ಸಾಧ್ಯತೆಯೇ ಇಲ್ಲ ಅಂತ ಹೇಳ್ತೇನೆ ರೈಟ್ ಅಷ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಒಳ್ಳೆ ರೀತಿಯ ರಿಸಲ್ಟ್ ಅಂತೂ ಬಂದೇ ಬರುತ್ತೆ ರೈಟ್ ಈಗ ಕೋವಿಡ್ ನ ತುಂಬ ತೊಂದರೆ ಆಗ್ತಾ ಉಂಟು ಎಲ್ಲರಿಗೂ ಕೂಡ ದಯವಿಟ್ಟು ಯಾರು ಕೂಡ ಮಾಸ್ಕ್ ಹಾಕದೇ ಹೊರಗಡೆ ಹೋಗಬೇಡಿ ಸ್ಯಾನಿಟೈಸರ್ ಮಾಡ್ಕೊಳ್ಳದೆ ಹೊರಗಡೆ ಹೋಗಬೇಡಿ ಅಂತ ಹೇಳ್ತೇನೆ ಗುಂಪಿನಲ್ಲಿ ಹೋಗಬೇಡಿ ಅರ್ಜೆಂಟ್ ಇದ್ರೆ ಮಾತ್ರ ಹೊರಗೆ ಹೋಗಿ ಯಾಕಂದ್ರೆ ಇಟ್ಸ್ ಅ ವೆರಿ ಡೇಂಜರ್ ಅಂತ ಹೇಳ್ತೇನೆ ಈಗಿನ ಮಟ್ಟದಲ್ಲಿ ನೋಡ್ಲಿಕ್ಕೆ ಹೋದ್ರೆ ಆಕೆ ಹೋಗುತ್ತಿಲ್ಲ ತುಂಬಾ ಡೇಂಜರ್ ನನಗೇನೆ ಹೆದರಿಕೆ ಆಗ್ತಾ ಉಂಟು ಅಂತ ಒಂದು ಪರಿಚಯ ಓಕೆನಾ ಇನ್ನು ನಿಮಗೆ ಆಗಬೇಡ ಲೈಟ್ ಹಾಗೆ ಆಗುತ್ತೆ ತಾನೆ ಅದಕ್ಕೋಸ್ಕರ ದಯವಿಟ್ಟು ಯಾವುದನ್ನು ಕೂಡ ಕೇರ್ಲೆಸ್ ಮಾಡಬೇಡಿ ಅಲ್ವಾ ಸರ್ಕಾರ ಅದು ಮಾಡ್ತದೆ ಇದು ಮಾಡ್ತದೆ ಅದು ಮಾಡಿಲ್ಲ ಇದು ಮಾಡಿಲ್ಲ ಅದು ವಿಷಯನೇ ಬೇರೆ ನಮಗೆ ಬೇಕಾಗಿಲ್ಲ ನಮ್ಮ ಜಾಗ್ರತೆ ನಮ್ಮ ಕೈಯಲ್ಲಿ ಇರಲೇಬೇಕಾಗುತ್ತೆ ನಮ್ಮ ಜಾಗದ ನಮ್ಮ ಕೈಯಲ್ಲಿದ್ದಾಗ ಅದು ಬಹಳ ಆದ ರಿಸಲ್ಟನ್ನು ನಿಮಗೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ ರೈಟಾ ತುಂಬ ಒಳ್ಳೆ ರೀತಿಯ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ನೋಡ್ಕೊಳ್ಳಿ ಅದನ್ನು ಎಲ್ಲ ರೀತಿಯಲ್ಲಿ ಕೂಡ ಅಲ್ವಾ ಸೊ ಸ್ವಲ್ಪ ನೋಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ನಿಮಗೆ ಒಂದು ಆರೋಗ್ಯವನ್ನು ಕರುಣಿಸುವಂಥ ಭಾವ ಬಂದು ಅದು ಬಂದು ಈಸ್ಟ್ ಆಫ್ ನಾರ್ತ್ ಈಸ್ಟ್ ಕಾರ್ನರ್ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಅಂದರೆ ಸಾರಿ ನಾರ್ತ್ ಆಫ್ ನಾರ್ತ್ ಈಸ್ಟ್ ಕಾರ್ನರ್ ಓಕೆನಾ ಅಂದರೆ ನಾರ್ತ್ ಆಫ್ ನಾರ್ತ್ ಈಸ್ ಅಂದರೆ ಇದನ್ನು ನೀವು ಉತ್ತರ ಅಂತ ಇಟ್ಕೊಂಡಾಗ ಇದನ್ನು ಈಶಾನ್ಯ ಅಂತ ಇಟ್ಕೊಂಡಾಗ ಉತ್ತರ ಮತ್ತು ಈಶಾನ್ಯದ ಮಧ್ಯ ಭಾಗ ಉತ್ತರದ ಈಶಾನ್ಯ ಭಾಗ ಅಂತ ಕರಿತೀವಿ ಇದು ನಿಮಗೆ ಅದು ಧನ್ವಂತರಿಯ ಜಾಗ ಓಕೆ ನಿಮಗೆ ಆರೋಗ್ಯವನ್ನು ಕರುಣಿಸುವಂಥ ಜಾಗ ನಿಮ್ಮ ಆರೋಗ್ಯವನ್ನು ಸ್ಟ್ರೆಂಥನ್ ಮಾಡುವಂಥ ಜಾಗ ನಿಮ್ಮ ಇಮ್ಯುನಿಟಿ ಪವರನ್ನು ಸ್ಟ್ರೆಂಥನ್ ಮಾಡುವಂಥ ಜಾಗ ಇದು ಓಕೆನಾ ಸೊ ನೀವೇನು ಮಾಡಬೇಕು ಇಲ್ಲಿ ನಿಮ್ದು ಯಾವುದೇ ಟ್ಯಾಬ್ಲೆಟ್ಸಲ್ಲ ಉಂಟು ಸೊ ಇಲ್ಲಿನೇ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಈ ಪಾರ್ಟಲ್ಲಿ ಇಟ್ಕೊಳ್ಳಿ ಅದರಲ್ಲಿ ಕೂಡ ಇಲ್ಲಿ ನೀವು ಸಮಾನ ಅಂತರದಲ್ಲಿ ಎರಡು ಭಾಗ ಮಾಡಿದಾಗ ಎಡಬದಿಗೆ ಅದನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಎಡಬದಿಗೆ ಓಕೆನಾ ಎಡಬದಿಗೆ ನಿಮ್ಮ ಟ್ಯಾಬ್ಲೆಟ್ಸ್ ಏನುಂಟು ಅದನ್ನು ಎಡ ಬದಿಗೆ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ಒಂದು ಗ್ಲಾಸ್ ನೀರನ್ನು ಇಲ್ಲಿ ಇಡಲಿಕ್ಕೆ ಪ್ರಯತ್ನ ಮಾಡಿ ಅದು ಬಹಳ ಫೇವರೇಬಲ್ದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಒಂದು ಗ್ಲಾಸ್ ನೀರು ಓಕೆ ಒಂದು ಗ್ಲಾಸ್ ನೀರನ್ನು ಇಲ್ಲಿ ಇಟ್ಕೊಳ್ಳಿ ಒಂದು ಗ್ಲಾಸ್ ನೀರು ಅಥವಾ ಅದು ಗ್ಲಾಸೇ ಆಗಬೇಕು ಅಥವಾ ಗಾಜಿನ ಯಾವುದೇ ಪಾತ್ರೆಯಲ್ಲಿ ಕೂಡ ಇಲ್ಲಿ ನೀರನ್ನು ಇಟ್ಕೊಳ್ಬೋದು ಆಗ ಆ ಪಾರ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಇಮ್ಯುನಿಟಿ ಪವರ್ ಕೂಡ ಅದರ ಮುಖಾಂತರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿನೇ ನೀವು ಮಾತ್ರೆಗಳನ್ನು ಇಟ್ಕೊಂಡಿರುವುದರಿಂದ ಯಾವುದೇ ಮಾತ್ರ ಇರ್ಬೋದು ನಿಮಗೆ ಬಿ ಪಿ ಶುಗರ್ನ ಮಾತ್ರೆ ಇದ್ರೂ ಕೂಡ ಪರವಾಗಿಲ್ಲ ಅದನ್ನು ಕೂಡ ಅಲ್ಲಿ ಇಟ್ಟುಕೊಂಡಾಗ ಅದು ಬಹಳ ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಅದೇ ರೀತಿ ಯಾರಾದರೂ ಹಾಸ್ಪಿಟಲಲ್ಲಿದ್ದಾರೆ ಕೋವಿಡ್ಗೆ ಸಂಬಂಧಪಟ್ಟ ಹಾಸ್ಪಿಟಲ್ ಅಥವಾ ಬೇರೆ ಯಾವುದೋ ವಿಚಾರಕ್ಕೆ ಹಾಸ್ಪಿಟಲ್ ನೀವೇನು ಮಾಡಬೇಕು ಒಂದು ಸಣ್ಣ ಬಟ್ಟೆಯಲ್ಲಿ ಸ್ವಲ್ಪ ಲವಂಗ ಆನಂತರ ಸ್ವಲ್ಪ ಎಂ ಏಲಕ್ಕಿ ಇಲಾಯಚಿ ಆನಂತರ ಸ್ವಲ್ಪ ಲವಂಗ ಏಲಕ್ಕಿ ಅಂದರೆ ಅಂದರೆ ನಂತರ ಈ ಕರಿಮೆಣಸು ಕಪ್ಪು ಮೆಣಸು ಕಾಳು ಮೆಣಸು ಕಾಳು ಮೆಣಸು ಒಂದಿಷ್ಟಿಷ್ಟು ಹಾಕಿ ಅದನ್ನು ಮಿಕ್ಸ್ ಮಾಡಿ ಒಂದು ಸಣ್ಣ ಬಟ್ಟೆಯಲ್ಲಿ ಕಟ್ಟಿ ಇಲ್ಲಿ ಎಡ ಭಾಗದಲ್ಲಿ ಇಲ್ಲಿ ಇಟ್ಟುಬಿಡಿ ಓಕೆನಾ ಈ ಪಾಟಲ್ಲಿ ಇಟ್ಟುಬಿಡಿ ಅಂದರೆ ಇದು ಉತ್ತರ ಇದು ಈಶಾನ್ಯ ಇದು ಉತ್ತರ ಈಶಾನ್ಯ ಓಕೆ ಈ ಪಾಟಲ್ಲಿ ಅದನ್ನು ಇಡ್ಲಿಕ್ಕೆ ಪ್ರಯತ್ನ ಮಾಡಿ ಅದು ಬಹಳ ರಿಸಲ್ಟನ್ನು ಕೊಡುತ್ತೆ ನಿಮಗೆ ಅದನ್ನು ಮಾಡಿ ನೋಡಿ ಅಂತ ಹೇಳ್ತೇನೆ ಯಾರಾದರೂ ಹಾಸ್ಪಿಟಲಲ್ಲಿದ್ದಾರೆ ತುಂಬ ಸೀರಿಯಸ್ ಕಂಡೀಷನ್ ಉಂಟು ಅಂದಾಗ ಇದನ್ನು ಮಾಡಿ ನೋಡಿ ನೀವು ಆನಂತರ ಏನು ಮಾಡಬೇಕು ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ

ಸರಿ ತಿಳ್ಕೊಡ್ಬೇಕು ಸರ್ ಹೇಳಿಬಿಡಿ ಓಕೆ ಸರ್ ಮನೆ ತಗೊಳ್ತಿರಲ್ವಾ ಅಷ್ಟೊಂದು ಹೇಳಿಬಿಡ್ತೇನೆ ನಿಮಗೆ ಸರಿಯಾ ಹಾ ಸರಿ ಓಕೆ ನೋಡಿ ಜಾತಕ ಬಂದು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಸರಿನಾ ಸರಿ ಓಕೆ ಈಗ ರಾಹು ದೇಶ ಮತ್ತೆ ಶುಕ್ರಭುಕ್ತಿ ನಡೀತು ನಿಮ್ಗೆ ಓಕೆನಾ ಏನು ರಾಹು ದೇಶ ಶುಕ್ರ ನಡೀತಾ ಉಂಟು ನಿಮಗೆ ಬರುವ ಜೂನ್ ಒಳಗಡೆನೆ ಮನೆ ಆಗ್ಬೇಕಂತ ಇಂಡಿಕೇಶನ್ ಉಂಟು ಸರ್ ಬರುವ ಜೂನ್ ಒಳಗಡೆನೆ ಮನೆ ಆಗಬೇಕು ಹಾಂ ಸರ್ ಮನೆ ಬಗ್ಗೆ ಕೇಳಿದರೆ ನಾನು ಮನೆ ಬಗ್ಗೆ ಆನ್ಸರ್ ಮಾಡಿದ್ದೇನೆ ರೈಟಾ ಇನ್ನೂ ಹಣ ಸಿಗುತ್ತೆ ಇಲ್ವಾ ನನಗೆ ವಿಮರ್ಶೆ ಮಾಡಬೇಕಾಗುತ್ತೆ ಈಗ ಮನೆ ಮಾಡುವಂಥದ್ದು ಯೋಗ ಕ್ರಿಯೇಟ್ ಆಗಿದೆ ಜೂನ್ ಒಳಗಡೆ ಮನೆ ಮಾಡ್ತಿರೋ ಇಂಡಿಕೇಷನ್ ಇದೆ ದಯವಿಟ್ಟು ಅದಕ್ಕೋಸ್ಕರ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿ ಖಂಡಿತ ಮನೆ ನಿಮ್ಮ ಪಾಲಿಗೆ ಆಗುತ್ತೆ ಒಳ್ಳೇದಾಗಲಿ ಸರ್ ಓಕೆನಾ ಓಕೆ ಒಳ್ಳೇದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ರೈಟಾ ಓಕೆ ಈ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದರೆ ಅದು ಆಗೋದಿಲ್ಲ ಅಲ್ವಾ ನಿಮಗೆ ಯಾವುದು ಬೇಕು ಈಗ ದೊಣ್ಣೆಯಿಂದ ತಪ್ಪಿಸ್ಕೊಳ್ಬೇಕು ನಾ ಅದಕ್ಕೋಸ್ಕರ ಓಕೆನಾ ರೈಟಾ ಏನು ಮಾಡಬೇಕು ಇಲ್ಲಿ ಒಂದು ಸ್ವಲ್ಪ ಲವಂಗ ಸ್ವಲ್ಪ ಏಲಕ್ಕಿ ಇಲೈಚಿ ಆನಂತರ ಸ್ವಲ್ಪ ಕರಿಮೆಣಸನ್ನು ಒಂದು ಸಣ್ಣ ಬಿಳಿ ಬಣ್ಣದ ಬಿಳಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಈ ಪಾಟಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ್ರೆ ಬಹಳ ಸುಲಭ ರೀತಿಯಲ್ಲಿ ನಿಮಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಯಿತು ಇದು ಮಹಾವಾಸ್ತುವಿನ ರೆಮಿಡಿ ಅಂತ ಹೇಳ್ದೇನೆ ನನ್ನ ರೆಮಿಡಿ ಎಲ್ಲ ಗುರುಗಳು ಹೇಳಿಕೊಟ್ಟಂಥ ರೆಮಿಡಿ ಸೊ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಬಹಳ ಫೇವರಬಲ್ ಆಗುತ್ತೆ ನಿಮಗೆ ಓಕೆನಾ ಆನಂತರ ಗಾಜಿನ ತಟ್ಟೆಯಲ್ಲಿ ನೀರನ್ನು ಹಿಡೋದು ಅಥವಾ ಗ್ಲಾಸಲ್ಲಿ ನೀರನ್ನು ಇಡೋದು ಮತ್ತು ನಿಮ್ಮೆಲ್ಲ ಮೆಡಿಸಿನನ್ನು ಇಲ್ಲಿಟ್ಟು ಇಟ್ಕೊಳ್ಳೋದು ಆನಂತರ ಬೆಳಿಗ್ಗೆ ಎದ್ದು ನೀರು ಕುಡಿಯೋದು ಅತಿ ಅಗತ್ಯ ಅಂತ ಹೇಳ್ದೇನೆ ಬೆಳಿಗ್ಗೆ ಎದ್ದ ತಕ್ಷಣವೇ ದಯವಿಟ್ಟು ಬಾಯಿ ಮುಕ್ಕಳಿಸ್ದೇನೆ ಸ್ವಲ್ಪ ಬಿಸಿ ನೀರನ್ನು ಮಾಡಿ ಕುಡಿಯುವಂಥ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಇಮ್ಯುನಿಟಿ ಪವರ್ ಮತ್ತೆ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಬಹಳ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಓಕೆನಾ ನಮ್ಮ ಇಮ್ಯುನಿಟಿವರ್ ನಾವು ಜಾಸ್ತಿನೇ ಆಗಬೇಕಲ್ಲ ಎಲ್ಲೋ ಒಂದು ಕಡೆ ಸೋಂಕು ತಾಗಲಿದಾಗ ಮತ್ತೆ ಏನೂ ಮಾಡೋಕ್ಕಾಗಲ್ಲ ಅಂತ ಒಂದು ಪರಿಸ್ಥಿತಿ ಅದೇ ರೀತಿ ಯಾರಾದರೂ ನಿಮಗೆ ಹಾಸ್ಪಿಟಲೈಸ್ ಆಗಿದ್ದಾರೆ ಆದರೆ ನೀವೇನು ಮಾಡಬೇಕು ಕೂಡಲೇ ಏನು ಮಾಡಬೇಕು ಅವರ ಫೋಟೋ ತೆಗೆದುಕೊಂಡು ಆ ಫೋಟೋಗೆ ಒಂದು ಸ್ವಲ್ಪ ಕಪ್ಪು ಉದ್ದನ್ನು ತೆಗೆದುಕೊಂಡು ಅದರಲ್ಲಿ ಏಳು ಸುತ್ತು ಆನಂತರ ಸ್ವಲ್ಪ ಕಡಲೆ ತೆಗೆದುಕೊಂಡು ಕಪ್ಪು ಕಡಲೆ ಅದರಿಂದ ನಿವಾರಿಸಬೇಕು ಆನಂತರ ಸ್ವಲ್ಪ ಈ ತೊಗರ್ಬೇಳೆ ತೊಗರುಬೇಳೆಯನ್ನು ಇಟ್ಕೊಂಡು ಅದರ ಮುಖಾಂತರ ನಿವಾರಿಸಲಿಕ್ಕೆ ಪ್ರಯತ್ನ ಮಾಡಬೇಕು ರೈಟಾ ಸೊ ಇದನ್ನು ನೀವೇನಾದರೂ ಮಾಡಿದ್ದೆ ಡೆಫಿನೆಟ್ ಆಗಿ ಬಹಳ ಒಳ್ಳೆ ರಿಸಲ್ಟ್ ಬರ್ತದೆ ಯಾರು ಹಾಸ್ಪಿಟಲಲ್ಲಿದ್ದಾರೆ ಗುಣವಾಗಿ ಮನೆಗೆ ಬರುವಂಥ ಯೋಗ ಯೋಗ ಜಾಸ್ತಿ ಆಗಿಬಿಡ್ತದೆ ಸೊ ಇದನ್ನು ಮಾಡಿ ನೋಡಿ ಅಂತ ಹೇಳ್ತೇನೆ ಹೆದರುವಂಥ ಅವಶ್ಯಕತೆಗಳಿಲ್ಲ ಓಕೆನಾ ಯಾವುದಕ್ಕೂ ಹೆದರ್ಬೇಡಿ ಕೈಕಾಲು ಬಿಡಬೇಡಿ ಯಾವುದಕ್ಕೂ ಕೂಡ ಓಕೆನಾ ಬಟ್ ನಮ್ಮ ಜಾಗತೆ ನಾವು ಮಾಡಲೇಬೇಕು ಓಕೆನಾ ಮಾಸ್ಕನ್ನು ದಯವಿಟ್ಟು ಕಂಪಲ್ಸರಿಗೆ ಹಾಕಿ ಅಂತ ಹೇಳ್ತೇನೆ ಈಗ ಅಲ್ಲಿ ಪೊಲೀಸರಿದ್ದಾರೆ ಅಲ್ಲಿ ಟ್ರಾಫಿಕ್ ಪೊಲೀಸ್ ಇದ್ದಾರೆ ಏ ನಾನು ಅವ್ರಿಗೇನು ಹೆದರೋದಿಲ್ಲ ನಾನು ಮಾಸ್ಕ್ ಹಾಕೋದ್ರೆ ಏನು ಮಾಡ್ತಾರೆ ಏ ಅವ್ರಿಗೆ ಏನು ಆಗೋದಿಲ್ಲ ರೈಟಾ ಆಗೋದು ನಮಗೇನೆ ನಾಳೆ ಹಾಸ್ಪಿಟಲಲ್ಲಿ ಕೈಕಾಲು ಬಿಟ್ಟು ಕೂತ್ಕೊಳ್ಬೇಕು ನಾವೇ ಅವ್ರು ಏನು ಮಾಡುವುದಿಲ್ಲ ಅಲ್ಲಿ ರೈಟಾ ಓಕೆನಾ ಈಗ ಅವರನ್ನು ಅವರಿಗೆ ಬೇಕಾಗಿ ನೀವು ಇಲ್ಲ ನಮಗೆ ಬೇಕಾಗಿ ನಾವು ಹಾಕಬೇಕು ಅದಕ್ಕೋಸ್ಕರ ಯಾರಾದರೂ ಮಾಸ್ಕ್ ಬಗ್ಗೆ ಕೇಳಿ ಮಾಸ್ಕ್ ಬಗ್ಗೆ ನಿಮ್ಮಲ್ಲಿ ಬಂದು ಜಗಳ ಮಾಡ್ತಾರೆ ಅದು ಮಾಡ್ತಾರೆ ಸೊ ನಿಮ್ಮ ತಪ್ಪು ಅದು ಓಕೆನಾ ಸೊ ನಮ್ಮ ತಪ್ಪನ್ನು ನಾವು ಒಪ್ಪಿಕೊಳ್ಬೇಕಾದ್ ಅದಕ್ಕೋಸ್ಕರ ದಯವಿಟ್ಟು ಸ್ಯಾನಿಟೈಸರ್ ಮಾಡ್ಕೊಳ್ಳಿ ಮಾಸ್ಕ್ ಹಾಕೊಳ್ಳಿ ಅರ್ಜೆಂಟ್ ಇದ್ರೆ ಮಾತ್ರ ಮನೆಯಿಂದ ಹೊರಗೆ ಸುಮ್ಮ ಸುಮ್ಮನೆ ಅಂತ ದಯವಿಟ್ಟು ಬರಲಿಕ್ಕೆ ಹೋಗಬೇಡಿ ಅಂತ ಹೇಳಿದೇನೆ ಆ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಕಾಯ್ಲಿಕ್ಕೆ ಪ್ರಯತ್ನ ಮಾಡಿದರೆ ಮುಖಾಂತರ ನಮ್ಮ ರಾಜ್ಯವನ್ನು ರಾಷ್ಟ್ರವನ್ನು ಬಚಾವ ಮಾಡುವಂಥ ಕೆಲಸ ನಮ್ಮಿಂದಲೇ ಸ್ಟಾರ್ಟ್ ಆಗಬೇಕು ಅವ್ರದ್ದು ಬೇರೆ ಯಾರು ಕೂಡ ಹೊಣೆಗಾರರಲ್ಲ ಇವತ್ತು ನಾಳೆ ಏನಾದರೂ ಆಯಿತು ಹೆಚ್ಚು ಕಡಿಮೆ ನಮಗೆ ಹೋಗುತ್ತೆ ಯಾರಿಗೂ ಹೋಗುದಿಲ್ಲ ರೈಟ್ ನಾಳೆ ಸರ್ಕಾರದವರು ಬರೋದಿಲ್ಲ ಅಲ್ವಾ ಯಾರು ಕೂಡ ಪೊಲೀಸರವರು ಕೂಡ ಯಾರೂ ಬರೋದಿಲ್ಲ ನಾವೇ ಎಲ್ಲೊಂದ್ ಕಡೆ ಅದನ್ನ ನಿರ್ಲಕ್ಷ್ಯ ಮಾಡಿದ್ದೇವೆ ಕೊರೋನಾ ಇಲ್ಲ ಅಂದ್ರೆ ನಿರ್ಲಕ್ಷ್ಯ ಮಾಡಿದ್ದೇವೆ ಸೊ ಇಂಥ ಒಂದು ಪರಿಸ್ಥಿತಿ ನಾವೇ ಅನುಭವಿಸಬೇಕಾದಂತಹ ಅನಿವಾರ್ಯತೆ ಬರ್ತದೆ ದಯವಿಟ್ಟು ಇದನ್ನೆಲ್ಲ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ ಓಕೆನಾ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆನಾ ರೈಟ್ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಬೇಡ ಕೇರ್ಫುಲ್ ಆಗಿ ನಾವು ಇರಲೇಬೇಕು ಯಾಕೋ ಗೊತ್ತಿಲ್ಲ ಭಗವಂತ ಪರೀಕ್ಷೆ ತಗೊಳ್ತಾ ಇದ್ದಾನೆ ಸೊ ಹೇಗೆ ಹೇಗಿರ್ತಾರೆ ಅಂತ ಖಂಡಿತ ನೀವೇನಾದರೂ ಒಳ್ಳೆ ಕೆಲಸ ಮಾಡಿದಿರಾ ಒಳ್ಳೆ ರೀತಿಯಲ್ಲಿ ಇದ್ದೀರಾ ಒಂದಷ್ಟು ಜನಕ್ಕೆ ಉಪಕಾರ ಮಾಡಿದ್ರ ನಿಮಗೆ ಕೊರೋನಾದಂಥ ಅದೆಲ್ಲ ಅಟ್ಯಾಕ್ ಆಗುವಂತ ಸಾಧ್ಯತೆಗಳೇ ಇಲ್ಲ ಯಾಕಂದ್ರೆ ಭಗವಂತ ರಕ್ಷಣೆ ಮಾಡಿಯೇ ಮಾಡ್ತಾನೆ ಆ ಪ್ರಕೃತಿ ರಕ್ಷಣೆ ಮಾಡಿಯೇ ಮಾಡಿದೆ ಒಂದು ವೇಳೆ ಅದು ಮಾಡಿಲ್ಲ ತುಂಬಾ ಅನ್ಯಾಯ ಮಾಡಿ ಗೊತ್ತಿಲ್ಲ ಮತ್ತೆ ಕೊರೋನಾ ಯಾವಾಗ ಅಟ್ಯಾಕ್ ಆಗುತ್ತೆ ಅಂತ ಅದಕ್ಕೋಸ್ಕರ ಆಗಬಾರ್ದು ದಯವಿಟ್ಟು ಮಾಸ್ಕ್ ಅನ್ನು ಸ್ಯಾನಿಟೈಸರ್ ಮಾಡ್ಕೊಳ್ಳೋದು ಅನ್ನೋದು ನಾನು ಹೇಳಿದಂತ ಈ ಸಣ್ಣ ಸಣ್ಣ ಒಂದು ರೆಮಿಡಿಯನ್ನು ನೀವು ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ದ ಮೋಸ್ಟ್ ಫೇವರೇಬಲ್ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬಾಲಿಗೆ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ಹೊರಗಿನಿಂದ ಹೆಚ್ಚಿನ ವಸ್ತುಗಳನ್ನು ತಂದು ತಿನ್ನುವಂಥ ಕೆಲಸ ಕೂಡ ಬೇಡ ಅಂತ ಹೇಳ್ತೇನೆ ಸ್ವಲ್ಪ ದಿನದ ದಿನದೊಟ್ಟ ಎಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ ನೀವು ಪರವಾಗಿಲ್ಲ ಓಕೆ ಸ್ವಲ್ಪ ಸ್ವಲ್ಪ ಒಟ್ಟಿಗೆ ಅವಾಯ್ಡ್ ಮಾಡಿ ಬಾಕಿ ಪರವಾಗಿಲ್ಲ ಇಲ್ಲ ಅಂತ ಹೇಳಲ್ಲ ಓಕೆ ನೋ ಪ್ರಾಬ್ಲಮ್ ಬಟ್ ಯಾಕಂದ್ರೆ ಅಲ್ಲಿಂದ ಕೂಡ ಕೊರೋನಾ ಬರಬಹುದು ಇಲ್ಲಿಂದ ಎಲ್ಲಿಂದ ಸೋಂಕು ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನಮ್ಮ ಜಾಗ ನಮ್ಮ ಕೈಲಿ ಬೇಕಷ್ಟೇ ಅಷ್ಟೇ ಬೇರೆ ಏನಿಲ್ಲ ನಮ್ಮ ಜಾಗ ನಾವು ಎಲ್ಲರಿಗೂ ಪ್ರಾಬ್ಲಮ್ ಇರ್ತದೆ ಅಲ್ವ ಎಲ್ಲರಿಗೂ ಕೂಡ ಸಮಾನ ರೀತಿಯಲ್ಲಿ ಪ್ರಾಬ್ಲಮ್ ತಾನೆ ಎಲ್ಲರಿಗೂ ಕೂಡ ಯಾವುದೇ ಬಿಸ್ನೆಸ್ ಮ್ಯಾನ್ ಇರ್ಬೋದು ಕೆಲಸ ಮಾಡೋರು ಎಲ್ಲರಿಗೂ ಸಮಸ್ಯೆ ಇರ್ತದೆ ಯಾರಿಗೂ ಇಲ್ಲ ಅಂತೇನಿಲ್ಲ ಬಟ್ ನಮ್ಮ ಜಾಗದಲ್ಲಿ ನಾವು ಇದ್ದಾಗ ಬಹಳಷ್ಟು ಬೇಗ ಇದನ್ನು ದೂರಗೊಳಿಸ್ಲಿಕ್ಕೆ ನಮ್ಮಿಂದಂತೂ ಖಂಡಿತ ಸಾಧ್ಯತೆ ಉಂಟು ಸಹಕಾರ ನಿಮ್ಮದು ಇರಲಿ ನಮ್ಮದು ಖಂಡಿತ ಇದ್ದೇ ಇರೋದು ಓಕೆನಾ ಗೊತ್ತಾಯ್ತು ಈಗೇನು ಮಾಡೋಣ ಈಗ ವಿಶೇಷ ರೀತಿಯಲ್ಲಿ ನಾವೇನು ಮಾಡೋಣ ಎಲ್ಲ ಒಂದು ಕಡೆ ಈಗ ಕೆಲವರ್ದ ಈಗ ನಿಮಗೆ ಈ ಒಂದು ದಶಾಭುಕ್ತಿಗಳ ಬಗ್ಗೆ ಗೊತ್ತಾಯಿತು ಅಲ್ವಾ ನೋ ಒನ್ ಟು ನೈನ್ ಗ್ರಹಗಳು ಏನುಂಟು ಅದ ಅದರ ಬಗ್ಗೆ ನಿಮಗೆ ಸೂಚ್ಯವಾಗಿ ಹೇಳಿಕೊಟ್ಟಿದ್ದೇನೆ ಅದರ ಜೊತೆಗೆ ನಿಮ್ಮ ಹಳೆ ಜಾತಗಳಿದ್ರೆ ಅದನ್ನು ಹೋಗಿ ಪರಿಶೀಲನೆಗೊಳಪಡಿಸಿ ಹೇಳಿ ಹಳೆ ಜಾತಗಳನ್ನ ಪರಿಶೀಲನೆಗೊಳಪಡಿಸಿ ಏನು ಹಳೆ ಜಾತಕ ಅದು ಸರಿ ಇದೆಯಾ ಇಲ್ಲ ಎಲ್ಲ ರೀತಿಯಲ್ಲಿ ಕೂಡ ನಿಮಗೆ ಗೊತ್ತಾಗಬೇಕು ಅದು ಆಗುತ್ತಾ ಇಲ್ವಾ ಸರಿ ಉಂಟಾ ಇಲ್ವಾ ಪ್ರಿಡಿಕ್ಷನ್ ಸರಿ ಉಂಟಾ ಇಲ್ಲವ ಅಲ್ಲ ಅಂದರೆ ಇಲ್ಲಂದ್ರೆ ಏನಾಗುತ್ತೆ ನಿಮ್ಮದು ನಕ್ಷತ್ರ ಯಾವುದೋ ಇರ್ತದೆ ನೀವು ಇನ್ನೊಂದು ಇನ್ಯಾವುದೋ ನಕ್ಷತ್ರವನ್ನು ಇಟ್ಕೊಂಡು ಪರಿಹಾರ ಮಾಡ್ತಾ ಇರ್ತೀರ ಅಲ್ವಾ ಇನ್ಯಾವುದೋ ಕಾಂಬಿನೇಷನ್ ಇರ್ತದೆ ಅವರೇನೋ ಪ್ರಿಡಿಕ್ಷನ್ ಮಾಡ್ತಾರೆ ಅದಕ್ಕೆ ಹೋಗಿ ಪರಿಹಾರ ಮಾಡ್ಕೊಂಡಿದ್ದಾರೆ ಆ್ಯಕ್ಚುಲಿ ನಿಮಗೆ ಗೊತ್ತೇ ಇರೋದಿಲ್ಲ ನಾನು ಹೇಳಿದ್ರೆ ಯಾವುದೇ ಜ್ಯೋತಿಷ್ ಬಳಿಗೆ ಹೋದಾಗ ಅವ್ರ ಹತ್ರ ಒಂದು ಎರಡು ಮೂರು ಪ್ರೊಡಿಕ್ಷನ್ ಕೇಳಿಸ್ಕೊಳ್ಳಿ ಈಗ ಫಾರ್ ಎಕ್ಸಾಂಪಲ್ ಈಗ ಹೋದ ವರ್ಷ ಏನಾಗಿರ್ಬೋದು ಅಥವಾ ಹಿಂದಿನ ವರ್ಷ ಏನಾಗಿರ್ಬೋದು ಅಥವಾ ಈ ವರ್ಷ ಏನು ನಡೀತಾ ಉಂಟು ಅಥವಾ ಮುಂದಿನ ವರ್ಷ ಏನಾಗ್ಬೋದು ಅದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಜಾತಕದಲ್ಲಿ ನಿಮ್ಮ ಜಾತಕ ಸರಿ ಇದ್ದಾಗ ಓಕೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಯಾರೆಲ್ಲ ಪ್ರೊಫೆಷನಲ್ ಆಗಿದ್ರೆ ಅವ್ರಿಗಂತ ಗೊತ್ತಾಗಿ ಹೋದ ಅವ್ರದ್ದು ಕೇಳಿಸ್ಕೊಳ್ಳಿ ಆಗ ನಿಮಗೆ ಗೊತ್ತಾಗುತ್ತೆ ತಾನೆ ಹೋದ ವರ್ಷ ಇಂಥ ಘಟನೆ ಘಟನೆ ಹಾಗಾದ್ರೆ ಜಾತಕ ಸರಿ ಉಂಟು ಈ ವರ್ಷ ಇಂಥ ಘಟನೆ ಹಾಗಾದರೆ ಜಾತಕ ಸರಿ ಉಂಟು ಅದಕ್ಕಿಂತ ಮುಂಚಿನ ವರ್ಷ ಇಂಥ ಘಟನೆ ಹಾಗಾದರೆ ಜಾತಕ ಸರಿ ಉಂಟು ಕ್ಲಿಯರ್ ಆಗುತ್ತೆ ತಾನೆ ನಿಮಗೆ ಈಗ ಒಂದು ಯಾರಾದ್ರೂ ಹತ್ತು ಪ್ರೊಡಿಕ್ಷನ್ ಮಾಡಿದಾಗ ಒಂದು ಎರಡು ಪ್ರಿಕ್ಷನ್ ಇರೋದಿಲ್ಲ ಬಿಡಿ ಒಂದು ಎಂಟು ಪ್ರೊಡಿಕ್ಷನ್ ಅಂತೂ ಆಗಲೇಬೇಕು ಆಗ ಆಗ ನಿಮ್ಮ ಜಾತಕ ಸರಿ ಉಂಟು ಅಂತ ಅರ್ಥ ಅಲ್ವಾ ಅನ್ಯಾ ನಿಮ್ಮ ಜಾತಕ ಸರಿ ಇಲ್ಲ ಅಂತ ಇತ್ತು ಹಾಗಾದ್ರೆ ಅಲ್ಲಿ ಎಲ್ಲೊಂದು ಕಡೆ ಸಮಸ್ಯೆ ಉಂಟು ಅಥವಾ ಜಾತಕದಲ್ಲಿ ಪ್ರಾಬ್ಲಮ್ ಉಂಟು ಅಥವಾ ಜಾತಕ ಮಾಡಿದೇ ಸರಿ ಇಲ್ಲ ಅಥವಾ ಅಲ್ಲಿ ಎಲ್ಲೊಂದು ಕಡೆ ಡೇಟ್ ಆಫ್ ಬರ್ತ್ ಅಥವಾ ಟೈಮ್ ಆಫ್ ಬರ್ತ್ ಮಿಸ್ ಆಗಿದೆ ಅಂತಲೇ ಇಂಡಿಕೇಷನ್ ಓಕೆನಾ ಇದನ್ನು ಅರ್ಥ ಮಾಡಿ ಯಾಕಂದ್ರೆ ಅದು ಮ್ಯಾಚ್ ಆಗಲೇಬೇಕು ಅಲ್ಲಿ ಘಟನೆಗೆ ಮ್ಯಾಚ್ ಆಗಬೇಕು ಅದರಲ್ಲಿ ಇದ್ದದ್ದೇ ಘಟನೆ ಘಟಿಸ್ತದೆ ಬೇರೆ ಘಟನೆ ಘಟಿಸಲಿಕ್ಕೆ ಬಿಡುವುದಿಲ್ಲ ಒಳ್ಳೆಯದು ಕೆಟ್ಟದ್ದು ಆಗುತ್ತೆ ನೀವು ನೀವು ಯಾವ ರೀತಿಯಲ್ಲಿ ಇರ್ತೀರಾ ಎಷ್ಟು ಜನರಿಗೆ ಉಪಕಾರ ಮಾಡ್ತೀರಾ ಅಥವಾ ಯಾರನ್ನೆಲ್ಲ ತುಂಬ ಪ್ರೀತಿಯಿಂದ ಕಾಣ್ತೀರಾ ತಂದೆ ತಾಯಿ ಸೇವೆ ಮಾಡ್ತೀರಾ ಓಕೆ ಅದು ಎಷ್ಟೇ ಕೆಟ್ಟ ಘಟನೆ ಆದರೂ ಕೂಡ ಅಷ್ಟು ಸುಲಭದಲ್ಲಿ ನಿಮಗೆ ಕೆಟ್ಟದನ್ನಂತೂ ಉಂಟು ಮಾಡೋದಿಲ್ಲ ಯಾಕಂದರೆ ನಿಮ್ಮ ಸ್ವಭಾವ ಹಾಗೆ ಉಂಟು ನೀವು ಆ ರೀತಿ ಆಗಿಬಿಟ್ಟಿದ್ದೀರಾ ಒಂದಷ್ಟು ಜನಕ್ಕೆ ನಿಮ್ಮಿಂದ ಉಪಕಾರ ಆಗ್ತಾ ಉಂಟು ಅಂದಾಗ ಪ್ರಕೃತಿ ಕೂಡ ಏನು ಮಾಡೋದಿಲ್ಲ ಅದು ಸ್ತಬ್ಧವಾಗಿರ್ತದೆ ಅದನ್ನೇ ಸಮಸ್ಯೆ ಅಲ್ಲ ಬಟ್ ಬಟ್ ಸ್ವಲ್ಪ ಸ್ವಲ್ಪ ತೋರಿಸ್ಬೋದು ವಿಷಯ ಬೇರೆ ಓಕೆ ರೈಟ್ ಯಾಕಂದರೆ ಕರ್ಮ ಅಂತ ಇದ್ದಾಗ ತೋರಿಸಲಿಕ್ಕೆ ಸಾಧ್ಯತೆ ಉಂಟು ಅದಕ್ಕೋಸ್ಕರ ನಾನು ಹೇಳೋದಾದರೆ ಯಾವುದೇ ಜ್ಯೋತಿಷ್ಗಳಿಗೆ ಹೋದಾಗ ದಯವಿಟ್ಟು ಹತ್ರ ಕೇಳಿಸ್ಕೊಳ್ಳಿ ಈಗ ನನಗೆ ಹೋದ ವರ್ಷ ಏನು ಘಟನೆ ಘಟಿಸಿರ್ಬೋದು ಹೇಳಲಿಕ್ಕೆ ಸಾಧ್ಯನ ನಿಮ್ಮ ಹತ್ರ ಏನು ದಶಭುಕ್ತಿ ನಡೀತಾ ಉಂಟು ಅದರ ಮುಖಾಂತರ ಏನು ಘಟನೆ ಘಟಿಸಿರುವುದು ಹೇಳಿ ಅವರಿಗೆ ಕೇಳಿ ಅವ್ರು ಡೆಫಿನೆ ಆಗಿ ಹೇಳ್ತಾರೆ ಈಗ ನನ್ನ ಬಳಿಗೆ ಬಂದು ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಾನು ಗೊತ್ತಾಗುತ್ತೆ ನನಗೆ ಯಾವ ನಿಮ್ಮ ಹಿಂದಿನ ಹೋದ ವರ್ಷ ಏನಾಗಿದೆ ಈ ವರ್ಷ ಏನಾಗಬಹುದು ಅಲ್ವಾ ಮುಂದಿನ ವರ್ಷ ಏನಾಗೋದು ಆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಅಲ್ವಾ ನಮ್ಗೆ ಬೇರೆ ಬೇರೆ ಕ್ಯಾಲ್ಕುಲೇಷನ್ ಆ ಕ್ಯಾಲ್ಕುಲೇಷನ್ ಕ್ಯಾಕುಲೇಷನ್ನ ಮಾಡ್ಕೊಂಡು ನಾವು ಹೋದಾಗ ಅದು ವರ್ಕ್ ಅಂತೂ ಆಗಿ ಆಗಿದೆ ಓಕೆ ನಾ ಕರೆಯಲ್ಲಿದ್ದಾರೆ ಯಾರು ಜಸ್ಟ್ ಮಾತಾಡ್ಬೇಣ ಹಲೋ ಸರ್ ನಮಸ್ತೆ ಸರ್ ಯಾರು ಮಾತಾಡ್ತಿದ್ರಿ ಸರ್ ಸರ್ ಯಾರ ಬಗ್ಗೆ ತಿಳ್ಕೋಬೇಕು ಸರ್

ಓಹೋ ಸರಿ 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 ಓಕೆ ಓಕೆ ಎನಿವೆ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಜಾತಕನೇ ಇದು ಸರ್ ಏನ್ ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಬಿಸ್ನೆಸ್ ಬಿಟ್ಟು ಉದ್ಯೋಗ ಮಾಡ್ತೀರಾ ಅಂದ್ರೆ ಬಿಸ್ನೆಸ್ ಬಿಟ್ಟು ಕೆಲಸ ಮಾಡ್ತೀರಾ ಓಕೆ ಅದು ಬಿಸ್ನೆಸ್ ಮತ್ತೆ ಉದ್ಯೋಗ ಒಂದೇ ತಾನೇ ಯಾಕೆ ಅದನ್ನ ಎರಡೆರಡು ಬೇರೆ ಬೇರೆ ವಿಧದಲ್ಲಿ ಹೇಳ್ತೀರಾ ರೈಟ್ ಸರ್ ಓಕೆ ಕುಜ ದೇಶ ನಡೀತಾ ಉಂಟು ಯಾವ ದೇಶ ಕುಜ ದೇಶ ಮತ್ತು ಬುಧ ಭುಕ್ತಿ ನಡೀತಾನೆ ಓಕೆ ನಾ ಬ ಭಕ್ತಿ ನಡಿತು ಓಕೆ ಪರವಾಗಿಲ್ಲ ಬುಧ ಭುಕ್ತಿ ನಡೆಯುವಾಗ ನಿಮಗೆ ಬಿಸ್ನೆಸ್ ಮಾಡೋದು ಯೋಗ ಖಂಡಿತ ನೀವು ಮಾಡಿಯೇ ಮಾಡ್ತೀರ ಬಿಸ್ನೆಸ್ ಬಟ್ ಏನಾಗುತ್ತೆ ಅದರ ಬಗ್ಗೆ ಹೇಳಿಕೊಡ್ತೇನೆ ನೋಡಿ ಈಗಿನ ಪರಿಸ್ಥಿತಿಯಲ್ಲಿ ಏನು ಅಂತಂದರೆ ಈಗ ನಿಮಗೆ ಒಂದು ಬುಧ ದಶೆ ಭುಕ್ತಿ ಓಕೆನಾ ಒಂದು ಮಾತು ಇದರಲ್ಲಿ ಏನಾಗುತ್ತೆ ಈಗ ಸಾಧಾರಣ ಮಟ್ಟಿಗೆ ಜಸ್ಟ್ ವೆಯ್ಟ್ ಓಕೆ ಹೇಳಿಕೊಡ್ತೇನೆ ಈಗಿನ ಸಂದರ್ಭದಲ್ಲಿ ಕೇಳಲಿಕ್ಕೆ ಹೋದರೆ ಈಗಿನ ಸಂದರ್ಭವನ್ನೇ ನಾನು ನೋಡಲಿಕ್ಕೆ ಹೋದರೆ ಯಾಕೋ ಗೊತ್ತಿಲ್ಲ ಮಕ್ಕಳ ವಿಚಾರದಲ್ಲಿ ಚಿಂತೆ ಕಾಡುತ್ತೆ ಅಂದರೆ ಇಂಡಿಕೇಶನ್ ಇದೆ ಹೌದಾ ಸರ್ ಕರೆಕ್ಟ್ ಅದು ಓಕೆನಾ ಮಕ್ಕಳ ಅದು ಕೂಡ ಮೊದಲನೇ ಸಂತಾನದ ಮದುವೆ ವಿಚಾರದಲ್ಲಿ ಚಿಂತೆ ಮಾಡ್ಕೊಂಡಿರ್ತಾನೆ ಇಂಡಿಕೇಶನ್ ಇದೆ ಬಟ್ ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ ನಿಮಗೆ ಹೆದರುವಂಥ ಅವಶ್ಯಕತೆ ಇಲ್ಲ ಸರಿ ಅದು ಆಗುತ್ತೆ ಓಕೆನಾ ಓಕೆ ಈಗ ಬಿಸ್ನೆಸ್ ಬಗ್ಗೆ ಮಾತಾಡ್ತೀನಿ ಓಕೆ ವೆಯ್ಟ್ ವೆಯ್ಟ್ ವೈಟ್ ಓಕೆ ಬಿಸ್ನೆಸ್ ಬಗ್ಗೆ ಮಾತು ಬಿಸ್ನೆಸ್ ಬಗ್ಗೆ ಮಾತಾಡುವಾಗ ಏನಾಗುತ್ತೆ ಈಗ ಒಂದು ಮಾತು ಒಂದು ಮಾತು ಇದರಲ್ಲಿ ಇನ್ನೂ ಉಂಟು ಏನು ಗೊತ್ತಾ ಇದು ಈಗೊಂದು ಮೂರು ನಾಲ್ಕು ವರ್ಷ ಆಯಿತು ಇನ್ನೊಂದು ಎರಡು ವರ್ಷ ಬಾಕಿ ಇದೆ ಆ ಒಂದು ಆ ಸಮಯದಲ್ಲಿ ಮಕ್ಕಳ ಸಹಾಯವನ್ನು ಪಡ್ಕೊಂಡು ಒಂದು ಮನೆ ಮಾಡ್ತೀರಂಥ ಇಂಡಿಕೇಶನ್ ಉಂಟು ಸರ್ ಅರ್ಥ ಆಯ್ತಾ ಸರ್ ಓಕೆ ಅದು ಘಟನೆ ಘಟಿಸಿದ್ಯಾ ಹೇಳಿ ನನ್ಗೆ ಮನೆ ಉಂಟು ಸರ್ ನಾವ್ ಹಿಂದೆ ಒಂದು ಹತ್ತು ವರ್ಷ ಆಯ್ತು ಕಕ್ಷಿ ಮತ್ತೆ ಉಂಟು ಮಕ್ಕಳ ಸಹಾಯವನ್ನು ಪಡ್ಕೊಂಡು ಮತ್ತೆ ಮನೆ ಮಾಡ್ತೀರಂದ್ರೆ ನನಗೆ ಆಗುತ್ತೆ ಮಕ್ಕ ಮಗ ಈಗ ಮ್ಯಾರೇಜ್ ಆಗುತ್ತಲ್ಲ ಮ್ಯಾರೇಜ್ ಆದ ತಕ್ಷಣನೇ ಮತ್ತೆ ಮನೆ ಮಾಡುವಂತ ಒಂದು ಯೋಗ ಕ್ರಿಯೇಟ್ ಆಗುತ್ತೆ ನಿಮಗೆ ಅದಕ್ಕೆ ನೀವು ಮುಂದುವರಿಬಹುದು ಪರವಾಗಿಲ್ಲ ಅಂತ ಹೇಳ್ತೇನೆ ಓಕೆ ಸರ್ ಅಂಥದ್ದೇನು ಸಮಸ್ಯೆ ಅಲ್ಲ ಈಗಿನ ಮಟ್ಟಿಗೆ ನೋಡ್ಲಿಕ್ಕೆ ಹೋದರೆ ಸ್ವಲ್ಪ ಯಾಕೋ ಗೊತ್ತಿಲ್ಲ ಯಾರ್ದು ಮದುವೆ ಆಗಬೇಕು ಮದುವೆಗೆ ಸಂಬಂಧಪಟ್ಟಂತೆ ಹಣಕಾಸನ್ನು ಹೇಗೆ ಹೊಂದಿಸುವುದು ಅದರ ಬಗ್ಗೆ ಸ್ವಲ್ಪ ಚಿಂತೆ ಇರ್ತದೆ ಮದುವೆ ಅಂತ ಆಗುತ್ತೆ ನಿಮಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅನಂತರ ನಿಮಗೆ ಬಿಸ್ನೆಸ್ ಏನು ಮಾಡ್ಬೇಕು ಸರ್ ಆ ಬಿಸ್ನೆಸ್ ಅನ್ನು ಮಾಡುವಂಥ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಇದೆ ನಾನು ಹೇಳಿದ್ರೆ ನಿಮ್ಮ ಮನೆ ಒಳಗಡೆ ಪ್ರಾಬ್ಲಮ್ ಇದೆ ಓಕೆನಾ ನಿಮ್ಮ ಮನೆ ಒಳಗಡೆ ಬಹಳ ಸಮಸ್ಯೆಗಳಿವೆ ಅದನ್ನು ನಿವಾರಣೆ ಮಾಡ್ಕೊಳ್ಳಿ ಅಥವಾ ಯಾರಾದರೂ ವಾಸ್ತು ತಜ್ಞರ ಕರ್ಸ್ಕೊಂಡು ಅದನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಅದು ಬಹಳ ಒಳ್ಳೆ ರಿಸಲ್ಟ್ ಯಾಕಂದ್ರೆ ನಿಮಗೆ ಕ್ಲಾರಿಟಿ ಇಲ್ಲ ಕ್ಲಾರಿಟಿ ಇಲ್ಲ ಅಂದ್ರೆ ಏನು ನಿಮ್ಮ ನಾರ್ತ್ ಈಸ್ಟ್ ಕಾರ್ನರ್ ಈಶಾನ್ಯದ ಭಾಗ ಏನು ಪ್ರಾಬ್ಲಮ್ಗಳಾಗಿರುವಂತದ್ದು ಓಕೆನಾ ಸೊ ಅದನ್ನು ಯಾರಾದರೂ ವಾಸ್ತು ಜನ ಕರ್ಸ್ಕೊಂಡು ಬಂದು ಅದನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನಾರ್ತ್ ಈಸ್ಟ್ ಮತ್ತೆ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಇದು ಸರಿ ಇಲ್ಲ ಅಂದ್ರೆ ಅದರ ಅರ್ಥ ಏನಂದ್ರೆ ಆ ಮಕ್ಕಳ ವಿಚಾರದಲ್ಲಿ ಏನು ಉಂಟು ನೀವು ಸ್ಯಾಟಿಸ್ಫೈಡ್ ಇಲ್ಲ ಅಂತ ಉಂಟು ಅರ್ಥ ಆಯ್ತಾ ಸರ್ ಮಕ್ಕಳ ವಿಚಾರ ಸ್ಯಾಟಿಸ್ಫೈಡ್ ಇಲ್ಲ ಅದಕ್ಕೋಸ್ಕರ ಇಂಥ ಒಂದು ಪರಿಸ್ಥಿತಿ ಉಂಟಲ್ಲಿ ಅದನ್ನ ಸರಿ ಮಾಡಿಕೊಳ್ಳಿ ಮಕ್ಕಳ ವಿಚಾರದಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಫೇವರಬಲ್ ಆದ ರಿಸಲ್ಟ್ ನಿಮ್ಮ ಪಲ್ಲಿಗೆ ಬಲಿಗೆ ಸ್ಟಾರ್ಟ್ ಆಗಿದೆ ಒಳ್ಳೇದಾಗಲಿ ಸರ್ ಓಕೆನಾ ओके राइट बंद ಮೇಡಾ ओके ಗೊತ್ತಾಯ್ತು ನಿಮಗೆ ಈಗ ಆ ಓಕೆ ನಾನು ಸಾಧಾರಣ ವಿಚಾರಗಳು ಹೇಳಿದೆ ನಿಮಗೆ ಸೊ ಅದಕ್ಕೋಸ್ಕರ ದಯವಿಟ್ಟು ಯಾರು ಕೂಡ ನೆಗ್ಲೆಟ್ ಮಾಡಬೇಡಿ ಯಾವುದೇ ವಿಚಾರದಲ್ಲಿ ತುಂಬ ಚೆನ್ನಾಗಿ ವರ್ಕ ಓಕೆ ಇನ್ನೇನು ಮಾಡೋ ಗೊತ್ತಾ ಈಗ ನಿಮಗೆ ಒಂದು ಒಂದೊಂದು ಲಗ್ನ ಇರುತ್ತೆ ಓಕೆ ಈಗ ಇದು ಇದೀಗ ಮೇಷ ಲಗ್ನದ ಓಕೆ ಇದೀಗ ಮೇಷ ಲಗ್ನ ಇಲ್ಲಿ ಮೇಷ ಲಗ್ನ ಬರ್ತಾ ಉಂಟು ಸೊ ಇದರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ವೃಷಭ ಲಗ್ನದ ಬಗ್ಗೆ ಸ್ವಲ್ಪ ಮಾತಾಡ ಬಹಳ ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇರ್ತದೆ ಅದರ ಬಗ್ಗೆ ಹೇಳಿಕೊಡ್ತೇನೆ ನಿಮಗೆ ಈಗ ನಾವೊಂದು ಒಂದು ಮೇಷ ಲಗ್ನ ಅಂತ ತೆಗೆದುಕೊಂಡು ಓಕೆ ಮೇಷ ಲಗ್ನ ಈಗ ಪ್ರತಿಯೊಂದು ಲಗ್ನದವ್ರಿ ಕೂಡ ಅವರದೇ ಅಟ್ರಿಬ್ಯೂಟ್ಸ್ ಬೇರೆ ಇರ್ತದೆ ಅವರಿಗೆ ಪ್ರಿಡಿಕ್ಷನ್ ಬೇರೆ ಇರ್ತದೆ ಎಲ್ಲವೂ ಕೂಡ ಒಳ್ಳೆ ಹನ್ನೆರಡು ಲಗ್ನದವ್ರಿಗೆ ಕೂಡ ಬೇರೆ ಬೇರೆ ರೀತಿಯ ಪ್ರಿಡಿಕ್ಷನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಮೇಷ ರಾಶಿ ಅಂತ ಮಾತಾಡ್ತಾ ಇಲ್ಲ ಮೇಷ ಲಗ್ನ ಅಂತ ಮಾತಾಡ್ತಾ ಇದ್ದೀನಿ ನಿಮ್ಮ ಜಾತಕದಲ್ಲಿ ಎಲ್ಲಿ ಲ ಅಂತ ಬರೆದಿದ್ದಾರೆ ಲಗ್ನ ಓಕೆ ಅದು ಲಗ್ನ ಆಗಿರ್ತದೆ ಅಲ್ಲಿಂದ ಲೆಕ್ಕ ಮಾಡಿ ನೀವು ಗೊತ್ತಾಗುತ್ತೆ ನಿಮಗೆ ಅಲ್ವಾ ಎಲ್ಲಿಂದ ಬಂದಿರ್ತದೆ ಅಂತ ನೋಡ್ಕೊಳ್ಳಿ ಸೌತ್ ಇಂಡಿಯನ್ ಜಾತಕ ಆದರೆ ನಾರ್ತ್ ಇಂಡಿಯನ್ ಅಂದರೆ ಕೂಡಲೇ ಗೊತ್ತಾಗುತ್ತೆ ಇಲ್ಲಿ ಯಾವುದು ನಂಬರ್ ಬರೆದಿದ್ರು ಅದೇ ನಿಮ್ಮ ಲಗ್ನವಾಗಿರ್ತದೆ ರೈಟಾ ಓಕೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇಲ್ಲೇನಾಗುತ್ತೆ ಈಗ ಮೇಷ ಲಗ್ನ ಜಾತಕ ಓಕೆ ಮೇಷ ಮೇಷ ಲಗ್ನದವ್ರಿಗೆ ಏನಾಗುತ್ತೆ ಅವ್ರಿಗೇನು ಲೈಫು ತುಂಬಾ ಈಸಿನ ನಾ ತುಂಬಾ ಸ್ಟ್ರಗಲ್ ಯಾವಾಗ ನೋಡಿದ್ರು ಸ್ಟ್ರಗಲ್ ಲೈಫ್ ಅಷ್ಟು ಅಂತ ಅವ್ರಿಗೆ ಹೋಗಲಿಕ್ಕಿಲ್ಲ ಲೈಫಲ್ಲಿ ತುಂಬಾ ಸ್ಟ್ರಗಲ್ 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 ಮಾಡ್ಕೊಂಡು ಹೋಗಬೇಕಾಗುತ್ತೆ ಎಲ್ಲ ರೀತಿಯೂ ಸ್ಟ್ರಗಲ್ ಅನುಭವಿಸಬೇಕು ಇನ್ನೊಂದು ವಿಶೇಷತೆ ಏನು ಈ ಒಂದು ಮೇಷಲಗ್ನದವರಿಗೆ ಯಾವಾಗ ಒಂದು ಹೊಸತನ್ನು ಸ್ಟಾರ್ಟ್ ಮಾಡ್ತಾರೆ ಹೊಸ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಕೂಡಲೇ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಕೂಡಲೇ ಏನಾದರೂ ಅಷ್ಟಕಲ್ಸ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏನಾದರೂ ಡಿಸ್ಟರ್ಬೆನ್ಸ್ ಬಂದುಬಿಡ್ತು ಯಾವಾಗ ಒಂದು ಹೊಸ ಕೆಲಸಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಯತ್ನ ಮಾಡಿದ್ರೆ ಈಗ ಫಾರ್ ಎಕ್ಸಾಂಪಲ್ ಮೇಷಲಗ್ನದವರಿಗೆ ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಇಟ್ಕೊಳ್ಳೋಣ ಅದಕ್ಕೆ ಬೇಕಾದಂತೆ ಏನೆಲ್ಲ ಪ್ರೊಸೀಜರ್ ಉಂಟು ಅದರಲ್ಲಿ ಮುಂದೆ ಹೋಗ್ತಾರೆ ಅಂತ ಇಟ್ಕೊಳ್ಳೋಣ ಅದೇ ಸಮಯದಲ್ಲಿ ಇವ್ರಿಗೆ ಏನಾಗುತ್ತೆ ಇವರ ಒಡ ಹುಟ್ಟಿದವ್ರ ಜೊತೆಗೆ ವೈಮಾನಸ್ಯ ಆಗ್ಬೋದು ಅಥವಾ ಒಡ ಹುಟ್ಟಿದವರಿಗೆ ಕ್ರೋನಿಕ್ ಡಿಸೀಸ್ ಬರ್ಬೋದು ಓಕೆನಾ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ತಾಯಿಗೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಬರ್ಬೋದು ಮಕ್ಕಳೇನೋ ದೊಡ್ಡವರಾಗಿದ್ದರೆ ಮಕ್ಕಳ ಓದಿನಲ್ಲಿ ಅಥವಾ ಮಕ್ಕಳ ಭೂಮಿ ವಿಚಾರದಲ್ಲಿ ಅವರಿಗೆ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಆನಂತರ ನಿಮ್ಮ ಪಾರ್ಟ್ನರ್ ಯಾರು ಅವರ ಕುಟುಂಬದಲ್ಲಿ ಸಮಸ್ಯೆ ಆಗ್ಬೋದು ಅಥವಾ ಆ ಪಾಟ್ ಅವರಿಗೆ ಹಣಕಾಸಿನ ವಿಶೇಷ ರೀತಿಯಲ್ಲಿ ಸಮಸ್ಯೆಗಳಾಗ್ಬೋದು ಓಕೆನಾ ಈ ರೀತಿಯಾದಂಥ ಪ್ರಿಡಿಕ್ಷನ್ ಬರುತ್ತೆ ಆನಂತರ ತಂದೆ ಹಾಸ್ಪಿಟಲೈಸ್ ಆಗ್ಬೋದು ಓಕೆನಾ ನೋಡಿ ಇದು ಒಂದು ಏನಾಗುತ್ತೆ ಯಾವಾಗ ಮೇಷಲಗ್ನದವ್ರು ಒಂದು ಕೆಲಸ ಸ್ಟಾರ್ಟ್ ಮಾಡಲಿಕ್ಕೆ ಪ್ರೊಸೀಡ್ ಮಾಡ್ತಾ ಇದ್ದಾರೆ ಹಾಗಾದರೆ ಇದರಲ್ಲಿ ಯಾವುದಾದ್ರೂ ರಿಸಲ್ಟ್ ಅವ್ರಿಗೆ ಬಂದೇ ಬಂದಿರ್ತದೆ ರೈಟ್ ಅಥವಾ ತಂದೆಗೆ ಪ್ರಾಬ್ಲಮ್ ಆಯಿತು ಅಥವಾ ಒಡ ಹುಟ್ಟಿದರಿಗೆ ಪ್ರಾಬ್ಲಮ್ ಆಯಿತು ತಾಯಿಗೆ ಪ್ರಾಬ್ಲಮ್ ಆಯ್ತು ಮಕ್ಕಳ ವಿಚಾರದ ಸಮಸ್ಯೆ ಆಯಿತು ಅಥವಾ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರಿಗೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡೋ ಸಾಧ್ಯತೆ ತೀರಾ ಜಾಸ್ತಿ ಓಕೆನಾ ಸೊ ಇದಕ್ಕೆ ಹೆದರ್ಬೇಕಂತ ಅವಶ್ಯಕತೆ ಇಲ್ಲ ನಾನು ಹೇಳಿಕೊಡ್ತೇನೆ ಅದನ್ನು ಏನು ಮಾಡಬೇಕು ಅಂತ ಓಕೆನಾ ಯಾಕಂದ್ರೆ ಇದು ನಾರ್ಮಲ್ ಆಗಿ ನಡೆಯುವಂಥ ಒಂದು ಘಟನೆ ಅಂತ ಹೇಳ್ತೇನೆ ಈಗ ಪ್ಲಾನೆಟರಿ ಪೊಸಿಷನ್ ನೋಡಿಕೊಂಡ್ರೆ ಬೇರೆ ಬೇರೆ ರೀತಿಯ ಪ್ರಿಡಿಕ್ಷನ್ ಇರ್ತದೆ ಬಟ್ ಇದು ನಾರ್ಮಲ್ ಆಗಿರುವಂಥ ಪ್ರಿಡಿಕ್ಷನ್ ಸಾಮಾನ್ಯವಾಗಿರುವಂಥ ಪ್ರಡಿಕ್ಷನ್ ಇನ್ನೇನಾಗುತ್ತೆ ಇದರಲ್ಲಿ ಹೇಳಿಕೊಡ್ತೇನೆ ಕರೆ ಇಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಓಕೆ ಕರೆ ಕಟ್ಟಾಗಿದೆ ಪರವಾಗಿಲ್ಲ ಓಕೆ ಸೊ ಏನು ಮಾಡೋಣ ಗೊತ್ತಾಯ್ತು ಓಕೆ ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತ ಯಾವಾಗ ನೀವೊಂದು ಕೆಲಸ ಸ್ಟಾರ್ಟ್ ಮಾಡ್ತೀರಾ ಓಕೆ ಯಾವಾಗ ಒಂದು ಕೆಲಸ ಸ್ಟಾರ್ಟು ನೀವು ಮುಂದೆ ಹೋಗಬೇಕು ಕೆಲಸ ಸ್ಟಾರ್ಟು ನಾನು ಹೇಳೋದಾದ್ರೆ ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಅವರಿಗೆ ಸ್ವೀಟ್ ಕೊಟ್ಟು ಅವರನ್ನು ಖುಷಿಪಡಿಸಿ ನಿಮ್ಮ ತಾಯಿ ಹೇಗಿದ್ದಾರೆ ಅವರಿಗೆ ಸ್ವೀಟ್ ಕೊಟ್ಟು ಅವರನ್ನು ಖುಷಿಪಡಿಸಿ ನಿಮ್ಮ ಮಕ್ಕಳಿಗೆ ಸ್ವೀಟ್ ಕೊಟ್ಟು ಖುಷಿಪಡಿಸಿ ನಿಮ್ಮ ಪಾರ್ಟ್ನರ್ಗೆ ಸ್ವೀಟ್ ಕೊಟ್ಟು ಖುಷಿಪಡಿಸಿ ಆನಂತರ ನಿಮ್ಮ ತಂದೆಗೆ ಸ್ವೀಟ್ ಕೊಟ್ಟು ಖುಷಿಪಡಿಸಿ ಇಷ್ಟು ಜನರನ್ನು ಖುಷಿಪಡಿಸಿ ನೀವು ಓಕೆನಾ ಇಷ್ಟು ಜನ ಖುಷಿಪಡಿಸಿ ಆನಂತರ ಏನು ಮಾಡಬೇಕು ಕ್ರಿಮಿನೇಷನ್ ಗ್ರೌಂಡ್ ಅಂದರೆ ದಹನಭೂಮಿ ದಹನಭೂಮಿ ಅಂದರೆ ಚಿತಾಗಾರ ಓಕೆ ಚಿತಾಗಾರಕ್ಕೆ ಹೋಗಿ ಅಲ್ಲಿ ಯಾರಿಗಾದರೂ ಏನಾದರೂ ದಾನ ಮಾಡಿ ಅಲ್ಲಿ ಯಾರಿಗಾದ್ರು ಕೊಟ್ಟು ಬನ್ನಿ ಅಥವಾ ಅಲ್ಲಿ ಏನಾದರೂ ಅವರಿಗೆ ದಹನ ಭೂಮಿಗೆ ಸಂಬಂಧ ಏನಾದರೂ ಅವರಿಗೆ ಸೌಕರ್ಯ ಬೇಕು ಅದನ್ನು ಕೊಟ್ಟು ಬನ್ನಿ ಓಕೆನಾ ಇಷ್ಟು ಮಾಡಿ ನಂತರ ಲಗ್ನದವರು ಕೆಲಸ ಸ್ಟಾರ್ಟ್ ಮಾಡಿ ನೋ ಪ್ರಾಬ್ಲಮ್ ಯಾವುದೇ ಸಮಸ್ಯೆ ಇಲ್ಲ ನೀವು ಚೆನ್ನಾಗಿ ಮುಂದುವರಿ ಇಲ್ಲಾಂದ್ರೆ ಅನುಭವಿಸಬೇಕು ಓಕೆನಾ ಅಂತ ಒಂದು ಬರೋದು ಇದು ಕೆಲವರಿಗೆ ಮಾತ್ರ ಇರ್ತದೆ ಎಲ್ಲರಿಗೆ ಅಂತ ಹೇಳೋದಿಲ್ಲ ಮತ್ತು ಇದು ಎಲ್ಲ ಸಮಯದಲ್ಲಿ ಆಗ್ತದೆ ಅಂತ ಕೂಡ ನಾನು ಹೇಳೋದಿಲ್ಲ ಓಕೆನಾ ಕೆಲವು ಬಾರಿ ಇದು ಘಟನೆಗಳು ಘಟಿಸುವಂತ ಸಾಧ್ಯ ತೀರಾ ತೀರಾ ಜಾಸ್ತಿ ಗೊತ್ತಾಗ್ಬಿಬಿಡೋದು ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ನಮಸ್ತೆ

ಮಂಗ್ಳೂರಲ್ಲಿ ಹುಟ್ಟಿದ್ದು ಒಂದು ಸತವಿಷ ನಕ್ಷತ್ರ ಮಾಡ್ತೀರಾ ಈಗ ಸರಿ ಓಕೆ ಜಾತಕೆ ಮಾಡಿ ಸಮಯ ಬಂದು ನಿಂತಿದೆ ಆಗಸ್ಟ್ ಒಳಗಡೆ ಮ್ಯಾರೇಜ್ ಆಗಬೇಕಂತ ಇಂಡಿಕೇಶನ್ ಉಂಟಲ್ವಾ ಆಗಸ್ಟ್ ಒಳಗಡೆ ಮ್ಯಾರೇಜ್ ಆಗುತ್ತೆ ಅಂತ ಕೂಡ ಇಂಡಿಕೇಶನ್ ಇದೆ ನೀವು ಮದುವೆ ಮಾಡಿ ಏನು ಸಮಸ್ಯೆ ಇಲ್ಲ ಅದರಲ್ಲಿ ಓಕೆ ಅವರಿಗೆ ಶನಿದಶೆ ಶುಕ್ರಭುಕ್ತಿ ನಡೆದ ಶುಕ್ರಭುಕ್ತಿ ಮುಗಿದ್ರೊಳಗಡೆ ಮ್ಯಾರೇಜ್ ಅಂತೂ ಆಗಿ ಆಗುತ್ತೆ ಅವ್ರಿಗೆ ರೈಟಾ ಆಗಸ್ಟ್ ಒಳಗಡೆಮ್ಮ ಇನ್ನು ನಾಲ್ಕು ತಿಂಗಳಿದೆ ಆಗಸ್ಟ್ ಒಳಗಡೆ ಆಗಸ್ಟ್ ಒಳಗಡೆ ಫಿಕ್ಸ್ ಆಗುವಂಥ ಸಾಧ್ಯತೆಗಳು ತರಾ ತೀರಾ ಜಾಸ್ತಿ ಓಕೆನಾ ಆಗಸ್ಟ್ ಕಳೆದ ನಂತರ ಕೂಡ ಯೋಗ ಯೋಗ ಆಗಸ್ಟ್ ಕಳೆದ ನಂತರ ಏನಾಗುತ್ತೆ ಅವರಿಗೆ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ನೋಡಿ ಅವ್ರು ಒಳ್ಳೆ ಕೆಲಸದಲ್ಲಿ ಇರಬೇಕು ಕೆಲಸದಲ್ಲಿ ಇದ್ದಾರಮ್ಮ ಸೊ ಪರವಾಗಿಲ್ಲ ಕೆಲಸದಲ್ಲಿ ಅವ್ರಿಗೆ ಉಚ್ಚ ಮಟ್ಟಕ್ಕೆ ಹೋಗುವಂತ ಒಂದು ಯೋಗ ಭಾಗ್ಯ ಅದು ಅವ್ರಿಗೆ ಯಾವಾಗ ಬರುತ್ತೆ ಬರುವ ವರ್ಷ ಬರುವ ವರ್ಷ ಅಂದ್ರೆ ಸಾರಿ ಈ ವರ್ಷ ಆಗಸ್ಟ್ ಇಂದ ಎರಡ್ ಸಾವಿರದ ಇಪ್ಪತ್ತೆರಡು ಆಗಸ್ಟ್ ಒಳಗಡೆ ಉಚ್ಚ ಮಟ್ಟಕ್ಕೆ ಇರುವಂತ ಒಂದು ಒಳ್ಳೆ ಕೆಲಸ ಸಿಗುತ್ತೆ ಅವ್ರಿಗೆ ಅಮ್ಮ ಅದು ತುಂಬಾ ಚೆನ್ನಾಗಿರುತ್ತೆ ಪರವಾಗಿಲ್ಲ ಮದುವೆಗೆ ಬೇಕಾದ್ರೆ ಫಿಕ್ಸ್ ಮಾಡಿ ಏನೂ ತೊಂದ್ರೆ ಇಲ್ಲ ತುಂಬಾ ಚೆನ್ನಾಗಿದೆ ಜಾತಕ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಉಂಟು ಇದ್ರೆ ಏನ್ ಮಾಡ್ಬೇಕು ಅಂತ ಇವರಿಗೆ ಏನ್ ಹೇಳ್ಬೇಕಂದ್ರೆ ಮನೆಯಲ್ಲಿ ಬಾವಿ ಇದ್ರೆ ಆ ಬಾವಿಗೆ ಸ್ವಲ್ಪ ಹಾಲನ್ನು ಹಾಕ್ಲಿಕ್ಕೆ ಹೇಳಿ ಪ್ರತಿದಿನ ಯಾತೇ ಸಮುದ್ರಕ್ಕೆ ಹಾಕ್ಲಿಕ್ಕೆ ಕೇಳಿ ಅಥವಾ ನದಿಗೆ ಹಾಕ್ಲಿಕ್ಕೆ ಕೇಳಿ ಅದನ್ನು ಹಾಕ್ಲೇಬೇಕು ಇವರು ಇದನ್ನು ಹಾಕ್ಲಿಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಶಾಂತಿ ನೆಲೆಸೋದಿಲ್ಲಮ್ಮ ಶಾಂತಿಗೆ ಭಂಗ ಇರ್ತದೆ ನಿಮ್ಮ ಮನೇಲಿ ಓಕೆನ ಅವರಿಗೂ ಭಂಗ ಬರ್ತದೆ ಶಾಂತಿ ಇರುವುದಿಲ್ಲ ಮನೆಯಲ್ಲಿ ಪ್ರಾಬ್ಲಮ್ ಆಗುತ್ತೆ ಬಾವಿಗೆ ಹಾಲನ್ನು ಹಾಕಿ ಅಥವಾ ನದಿಗೆ ಹಾಲನ್ನು ಹಾಕಿ ಅಥವಾ ಇದಕ್ಕೆ ಯಾವುದಕ್ಕೆ ನಮ್ಮ ಸಮುದ್ರಕ್ಕೆ ಹಾಕಿ ಸ್ವಲ್ಪ ಹಾಲನ್ನಂತೂ ಹಾಕ್ಲೇಬೇಕಮ್ಮ ಇದು ಕಂಪಲ್ಸರಿ ಅನ್ನಂದ್ರೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಇವರು ಅನ್ನವನ್ನು ವೇಸ್ಟ್ ಮಾಡಬಾರ್ದು ಅನ್ನ ವೇಸ್ಟ್ ಮಾಡಿದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಓಕೆನಾ ಸೊ ಅಷ್ಟಂತೂ ಮಾಡಲಿಕ್ಕೆ ಹೇಳಿ ಬಾಕಿ ವಿಚಾರಗಳು ಪರವಾಗಿಲ್ಲ ಓಕೆನಾ ಇಲ್ಲಾಂದ್ರೆ ಅದು ಸ್ವಲ್ಪ ಡಿಸ್ಟರ್ಬೆನ್ಸ್ ಬಾಕಿ ಬಾಕಿ ವಿಚಾರ ನೋಡ್ಲಿಕ್ಕೆ ಹೋದಾಗ ಇಸ್ ದ ಮೋಸ್ಟ್ ಫೇವರೇಬಲ್ ತುಂಬಾ ಚೆನ್ನಾಗಿರ್ತದೆ ಒಳ್ಳೇದಾಗ್ಲಿ ಮಾ ಓಕೆನಾ ಆಯ್ತು ಸರಿ ಒಳ್ಳೇದಾಗ್ಲಿ ಮಾ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಿಮಗೆ ಓಕೆ ರೈಟ್ ಓಕೆ ಗೊತ್ತಾಗ್ಬಿಟ್ಟು ಈಗ ಮೇಷಲಗ್ನದವರಿಗೆ ಗೊತ್ತಾಯ್ತಲ್ವಾ ಒಂದು ಕೆಲಸ ಆರಂಭ ಮಾಡಬೇಕಾದ್ರೆ ಏನು ಮಾಡಬೇಕು ನೀವಲ್ವ ಇದನ್ನು ನೀವು ಮಾಡಿಕೊಂಡು ಆರಂಭ ಮಾಡಿದಾಗ ಕೆಲಸನು ಸುಸೂತ್ರವಾಗಿ ನಡೀತದೆ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಅಗಲ್ಲ ಅದು ಇಲ್ಲದೆ ಕೆಲವೊಮ್ಮೆ ಏನಾಗುತ್ತೆ ನಿಮಗೆ ಆಕ್ಸಿಡೆಂಟ್ ಆಗ್ಬೋದು ಹೋಗ್ತಾ ಹೋಗ್ತಾ ಏನೋ ಕೆಲಸ ಆರಂಭ ಮಾಡ್ತಾ ಇದ್ದೀರಾ ಆರಂಭ ಆಗ್ತಾ ಅಷ್ಟೇ ಅಷ್ಟರಲ್ಲಿ ಆಕ್ಸಿಡೆಂಟ್ ಆಗ್ಬೋದು ನಿಮಗೆ ಅಂಥ ಒಂದು ಪರಿಸ್ಥಿತಿ ಕೂಡ ಈ ಜಾಗದಲ್ಲಿ ಇರುತ್ತೆ ಓಕೆನಾ ಅದನ್ನು ಅರ್ಥ ಮಾಡಿಕೊಂಡು ಪ್ರಯತ್ನ ಮಾಡಿ ದಯವಿಟ್ಟು ಅರ್ಥ ಮಾಡಿಕೊಂಡು ನಾನು ನಿಮ್ಮನ್ನು ಹೆದರ್ಸ್ತಾ ಇಲ್ಲ ಬಟ್ ಯಾವುದೇ ಕಾರಣ ಕೂಡ ನೀವು ಇಂಥದನ್ನು ಮಾಡುವಾಗ ನಿಮಗೆ ಅಡೆತಡೆ ಬಂದಿರ್ತದೆ ಬಂದಿರ್ತದೆ ಅಥವಾ ಬರಬಹುದು ಅದಕ್ಕೋಸ್ಕರ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಬೇಕು ನೀವೇನು ಮಾಡಬೇಕು ಅದನ್ನು ಹೇಳಿಕೊಟ್ಟೆ ನಿಮಗೆ ಓಕೆನಾ ಅದೇ ರೀತಿ ನಮ್ಮ

ಜಾತಾಗ ಉಂಟಂದ್ರೆ ಸಮಯ ಬೇಕೇ ಬೇಕಲ್ಲಮ್ಮ ಸಮಯ ಅಂದರೆ ಹೇಗೆ ಪ್ರಿಡಿಕ್ಟ್ ಮಾಡೋದು ಜಾತಕ ನೋಡಿ ಹಾಂ ಅದು ಬರ್ತದಮ್ಮ ಜ್ಯೇಷ್ಠ ಅಷ್ಟೆ ವಿಷಯ ಅದಲ್ಲ ಸಮಯ ಬೇಕು ತಾನೆ ಸಮಯ ಇಲ್ಲಾಂದರೆ ಪ್ರಿಡಿಕ್ಷನ್ ಮಾಡುವಾಗ ರಾಂಗ್ ಆಗುತ್ತಮ್ಮ ಅದಕ್ಕೆ ಹೇಳಿದ್ದು ನಾನು ಅದಕ್ಕೆ ಅದನ್ನು ಇಟ್ಟುಕೊಂಡು ಅದನ್ನು ಸಮಯವನ್ನು ಇಟ್ಕೊಂಡು ಕರೆ ಮಾಡಿಮ್ಮ ನನಗೆ ಓಕೆನಾ ಒಳ್ಳೆಯದಾಗಲಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ಆಲಸ್ಯ ಅಲ್ವಾ ಸುಸ್ತಾಗುತ್ತೆ ಕಬಡ್ಡಿಯಿಂದ ಜಾತಕ ತೆಗಿಬೇಕು ನೋಡಬೇಕು ಬರ್ಕೊಳ್ಬೇಕು ಅಲ್ವಾ ಅರ್ಜೆಂಟಾಗಿ ಎಲ್ಲ ಬೇಕು ಅಂದರೆ ಆಗೋದಿಲ್ಲ ಅದು ಡೀಟೇಲೆಲ್ಲ ಇರಬೇಕು ಸಮಯ ಗೊತ್ತಿಲ್ಲ ಅಂದರೆ ನಿಮಗೆ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಉಂಟು ಆಯಿತು ರೈಟಾ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಓಕೆ ರೈಟ್ ಏನು ಮಾಡೋ ಮೇಷಲಗ್ನದ್ರಿಗೆ ಹಣಕಾಸು ಓಕೆ ಮೇಷಲಗ್ನ ಹಣಕಾಸು ಉಂಟಲ್ವ ಅವ್ರಿಗೆ ಬರುತ್ತೆ ಹಣ ಪರವಾಗಿಲ್ಲ ಬಟ್ ಎಲ್ಲಿವರೆಗೆ ಮ್ಯಾರೇಜ್ ಆಗೋದಿಲ್ಲ ಅವರಿಗೆ ಅಲ್ಲಿವರೆಗೆ ಹಣಕಾಸಿನ ವಿಚಾರದಲ್ಲಿ ಪ್ರೊಸೀಡ್ ಇಲ್ಲ ಓಕೆ ಅವರಿಗೆ ಉಳಿಸಲಿಕ್ಕೆ ಆಗೋದಿಲ್ಲ ಚಾನ್ಸೇ ಇಲ್ಲ ಉಳಿಸಲಿಕ್ಕೆ ಮ್ಯಾರೇಜ್ ಆದ ನಂತರ ಹಣಕಾಸೋಕೆ ಅಲ್ಲಿಗೆ ಒಂದು ಮುಂಚೆ ಇಲ್ಲ ಓಕೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಮ್ಯಾರೇಜ್ ಆದ ನಂತರ ಏನಾದರೂ ನಿಮಗೆ ಪಾರ್ಟ್ನರ್ ಅಂದಾಗ ನಿಮ್ಮಲ್ಲಿ ನೀವು ಗಂಡು ಇರಲಿ ಇರಲಿ ಯಾರೇ ಇರಲಿ ಪಾರ್ಟ್ನರ್ ಬಂದರೂ ಆ ನಂತರ ನಂತರದ ದಿನಗಳು ಹಣಕಾಸಿನ ಬಗ್ಗೆ ತುಂಬಾ ಫೇವರೇಬಲ್ ಆಗುತ್ತೆ ನಿಮಗೆ ತುಂಬ ಫೇವರಬಲ್ ರಿಸಲ್ಟ್ ಬರುತ್ತೆ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಮ್ಯಾರೇಜ್ ಆದ ನಂತರ ಅಲ್ವಾ ಅಂದರೆ ಹಣಕಾಸನ್ನು ಉಳಿಸುವಂಥ ಒಂದು ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ ಹಣಕಾಸು ಆಸೇನಾ ಒಂದು ವಿಚಾರ ಇನ್ಕ್ರೀಸ್ ಆಗುವಂತಹ ಒಂದು ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ ಇನ್ನೇನಾಗುತ್ತೆ ಹೇಳಿ ಕೊಡ್ತೇನೆ ಕರೆ ಇಲ್ಲಿ ಇದ್ದಾರೆ ಮಾತಾಡಬೇಡ ಹಲೋ ನಮಸ್ತೆ ಯಾರು ಮಾತಾಡ್ತಿದ್ರ ಮೇಲಿಂದ ಇಂಡಿಪೆಂಡೆನ್ಸ್ ಅಮ್ಮ ಅಮ್ಮ ಗಂಡು ನೋಡಿದಿರಿ ಏನಾಯ್ತು ಈಗ ಗಂಡು ನೋಡಿ ಹೇಳಿ ನಂಗೆ ಇಲ್ಲಮ್ಮ ಅದನ್ನು ಇಲ್ಲಿ ನಾನು ಹೇಳುವಂತಿಲ್ಲಮ್ಮ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿಮ್ಮ ಓಕೆನಾ ಯಾಕಂದರೆ ಅವರು ಅವ್ರ ಮನೆಯವರು ಟಿವಿ ನೋಡ್ತಾ ಇದ್ದಾಗ ನನ್ನನ್ನು ಮತ್ತೆ ಬದ್ದು ಓದಿಬೋದು ನನಗೆ ರೈಟಾ ಸೊ ಇಂಥದ್ದೆಲ್ಲ ಸೀಕ್ರೆಟ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆವತ್ತು ನೋಡಿ ಒಂದು ಕೆಲವು ಒಂದು ಮಾತು ಹೇಳ್ತೀನಿ ನಿಮಗೆ ಇವತ್ತು ನನಗೆ ತುಂಬ ಬಾರಿ ಇಂಥ ಕಂಪ್ಲೇಂಟ್ಸ್ ಬಂದಿದೆ ಏನಂದರೆ ಒಂದು ಹುಡುಗ ಹುಡುಗಿ ಮದುವೆ ಫಿಕ್ಸ್ ಆಗುತ್ತೆ ಓಕೆನಾ ಫಿಕ್ಸ್ ಆಗುತ್ತೆ ಫಿಕ್ಸ್ ಆದ ನಂತರ ಎಲ್ಲ ಫಿಕ್ಸ್ ಆಗಿದೆ ಎಲ್ಲ ಓಕೆ ಎಲ್ಲ ಫಿಕ್ಸ್ ಆಗಿದೆ ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಎಲ್ಲ ಕೇಳಿ ಆಗಿದೆ ಎಲ್ಲ ಆಗಿದೆ ಓಕೆನಾ ಮತ್ತೆ ತಂದೆ ಅಥವಾ ತಾಯಿಗೆ ಒಂದು ಮನಸ್ಸು ಬರ್ತದೆ ಈ ಜಾತಕವನ್ನು ಇಂಥವ್ರ ಬಳಿ ಹೋಗಿ ತೋರಿಸೋಣ ಅಂತ ಹೋಗಿ ಇಲ್ಲ ಓಕೆನಾ ಅಲ್ಲಿ ನೆಗೆಟಿವಿಟಿ ಹೇಳಿಬಿಡ್ತಾರೆ ಅಲ್ವಾ ಇದು ಸರಿ ಇಲ್ಲ ಅದು ಹುಡುಗ ಸರಿ ಇಲ್ಲ ಇದು ಹುಡುಗಿ ಸರಿ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಫಿಕ್ಸ್ ಆದ ನಂತರ ಯಾವುದೇ ಕಾರಣಕ್ಕೆ ಹೋಗಿ ತೋರಿಸ್ಬೇಡಿ ಯಾಕಂದರೆ ಯಾವುದೇ ಜಾತಕ ಪರಿಪೂರ್ಣ ಅಲ್ಲ ರೈಟ್ ಯಾವುದೇ ಜಾತಕ ಯಾರದೇ ಜಾತಕ ಪರಿಪೂರ್ಣ ರೀತಿಯಲ್ಲಿ ಅಂತೂ ಡೆಫಿನೆಟ್ ಇರುವುದಿಲ್ಲ ಅದಕ್ಕೋಸ್ಕರ ನಿಮ್ಮ ಮಗಳ ಜಾತಕ ಮಗನ ಜಾತಕದಲ್ಲಿ ಏನು ಬರಬೇಕು ಅಂತ ಬರ್ದಿದೆ ಅದೇ ಬಂದಿರ್ತಾ ಬೇರೆ ಬರ್ದು ಬಂದಿರಲಿಲ್ಲ ಒಂದು ವೇಳೆ ಬೇರೆ ಬಂದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತ ಟರ್ನ್ಔಟ್ ಆಗಿದೆ ಅದಕ್ಕೋಸ್ಕರ ತುಂಬ ಇದು ಬ್ಯಾಡ್ ಹ್ಯಾಬಿಟ್ಸ್ ಅಂತ ಹೇಳ್ತಾನೆ ಅದರಲ್ಲೂ ಕೂಡ ಈ ಮನೆಯಲ್ಲಿರುವಂಥ ಹುಡುಗಿಯ ತಾಯಿಗೆ ವಿಶೇಷ ರೀತಿಯಲ್ಲಿ ಇಂಥ ಒಂದು ಸಮಸ್ಯೆ ಜಾತಕವನ್ನು ತೋರಿಸೋದು ಹೋಗಿ ಎಲ್ಲ ಕಡೆ ಕೇಳಿರ್ತಾರೆ ಎಲ್ಲ ಓಕೆ ಅಂತಾರೆ ಮತ್ತೊಂದು ಯಾರೋ ಬಂದಿರ್ತಾರೆ ಅವ್ರ ಬಳಿ ಹೋಗಿದ್ದು ಅವರಲ್ಲಿ ನೆಗೆಟಿವ್ ಹಾಕಿಬಿಟ್ರಿ ಈಗ ಅಲ್ವಾ ಹುಡುಗ ಸರಿ ಇಲ್ಲ ಹುಡುಗಿ ಸರಿ ಇಲ್ಲ ಮಾಡಬೇಡಿ ಡಿವೋರ್ಸ್ ಆಗುತ್ತೆ ಮುಗಿ ಏ ಮದುವೆ ಆಗೋದಿಲ್ಲಪ್ಪ ಬೇಡ ಅಂತ ಹೇಳಿಬಿಟ್ಟಿದ್ದಾರೆ ಚೆನ್ನಾಗಿಲ್ಲ ಅಂತ ಆಯ್ತು ಹಾಗೆ ಈಗ ಅದು ಮದುವೆ ಫಿಕ್ಸ್ ಆದ ಹೆಣ್ಣಿನ ಗತಿಯೇನು ಗಂಡಿನ ಗತಿಯೇನು ಅವ್ರು ಏನು ಮಾಡ್ಬೇಕು ಈಗ ಯಾರಿಗೆ ಮುಖ ತೋರಿಸ್ಬೇಕು ಓಕೆನಾ ಈ ಕಾಮನ್ ಅನ್ನು ಇಟ್ಕೊಂಡು ಕೆಲಸ ಮಾಡಿ ಅಂತ ಹೇಳ್ತೇನೆ ಸೊ ಇಂಥದ್ದೆಲ್ಲ ಯಾವುದೇ ಕಾರಣಕ್ಕಿಂದದಲ್ಲಿ ಮಾಡಲಿಕ್ಕೆ ಹೋಗ್ಬಿಡಿ ಮೊನ್ನೆ ಯಾರು ವಿದೇಶದಿಂದ ಕಾರ್ಯ ಮಾಡಿ ನನಗೆ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಮಾಡಿದ್ರು ಅಂತ ಓಕೆನಾ ದಯವಿಟ್ಟು ಅದೆಲ್ಲ ಆ ಕೆಟ್ಟ ಕಾರ್ಯಗಳನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಒಂದು ಫಿಕ್ಸ್ ಆಗೋದಂಗಿಂತ ಮುಂಚೆ ಎಲ್ಲ ತಿಳ್ಕೊಳ್ಳಿ ನೀವು ಫಿಕ್ಸ್ ಆಗಬೇಕಂದ್ರೆ ಮುಂಚೆನೇ ಆ ಹುಡುಗ ಹೇಗೆ ಹುಡುಗಿ ಹೇಗೆ ಅವ್ರು ಏನು ಮಾಡ್ತಾರೆ ಏನು ಎಲ್ಲ ತಿಳ್ಕೊಳ್ಳಿ ನೀವು ಓಕೆ ನೋ ಪ್ರಾಬ್ಲಮ್ ಅಲ್ವಾ ಬೇಕಾದ್ರೆ ಮುಂದೆ ಹೋಗಿ ಬಟ್ ಫಿಕ್ಸ್ ಆದ ನಂತರ ಯಾವುದೇ ಕಾರಣಕ್ಕದನ್ನ ಡಿಸ್ಕನೆಕ್ಟ್ ಮಾಡಿ ಹೋಗಬೇಡ ಅಂತ ಹೇಳಿದ್ರೆ ಅದು ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವಂಥದ್ದು ಒಬ್ಬರ ಒಬ್ಬರ ಮನಸ್ಸನ್ನು ತುಂಡು ಮಾಡಿದ್ರಲ್ಲ ನೀವು ಅವರಿಗೆ ಮನಸ್ಸುಂಟು ಒಟ್ಟಾಗಿದ್ದಾರೆ ಅವರು ನೀವು ತುಂಡು ಮಾಡಿಬಿಟ್ಟಿರಲ್ವೋ ಏನು ಪ್ರಯೋಜನಕ್ಕೆ ಬಂತು ಈಗ ರೈಟಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದರ ಜೊತೆಗೆ ಇದನ್ನೆಲ್ಲ ಆನ್ಲೈನಲ್ಲಂತೂ ಕೇಳುವ ಹಾಗೇನೇ ಇಲ್ಲ ರೈಟಾ ಯಾಕಂದರೆ ಇಷ್ಟು ನೆನಪಿಟ್ಕೊಳ್ಳಿ ಯಾವುದೇ ಜಾತಕ ಪರಿಪೂರ್ಣ ಅಂತೂ ಅಲ್ಲ ಓಕೆನಾ ಪರಿಪೂರ್ಣ ಜಾತಕ ಇರಲಿಕ್ಕೆ ಸಾಧ್ಯನ ಎಲ್ಲ ಜಾತ ಚಾನ್ಸೇ ಇಲ್ಲ ತಾನೆ ಅದರಲ್ಲಿ ಒಂದು ಎರಡು ಪ್ಲಾನೆಟ್ಸ್ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ಬಾಕಿ ಎಲ್ಲ ಪ್ಲಾನೆಟ್ಸ್ಗಳು ನೆಗೆಟಿವ್ ಪ್ಲೇಸಲ್ಲಿ ಇರುತ್ತೆ ಯಾಕಂದರೆ ಜಾತಕದಲ್ಲಿ ಏನಾಗುತ್ತೆ ಜಾತಕದಲ್ಲಿ ಇದು ಇದು ಅಲ್ವಾ ಇದು ಲಗ್ನ ಆಯಿತು ಇದು ಮಾರಕ ಸ್ಥಾನ ಆಯಿತು ಓಕೆನಾ ಇಲ್ಲಿ ಮಾರಕ ಸ್ಥಾನ ಎರಡು ಸ್ಥಾನ ಮತ್ತು ಒಂದು ಬಾದಸ್ಥಾನ ಆನಂತರ ಆರನೇ ಮನೆ ಅಂದರೆ ದುಸ್ಥಾನಗಳು ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಎಷ್ಟು ಸ್ಥಾನ ಹೋಯ್ತು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು 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 ಭಾವಗಳು ಅಲ್ಲಿಂದಲೇ ಹೊರಟು ಹೋಯ್ತು ಈಗ ಈಗ ಹೇಳಿ ನಿಮಗೆ ಯಾವ ಪ್ಲಾನೆಟ್ಸಲ್ಲಿ ಕೆಲಸ ಮಾಡಬೇಕು ಅದಕ್ಕೇನು ಹೇಳೋದು ಜಾತಕದಲ್ಲಿ ಒಂದು ಅಥವಾ ಎರಡು ಪ್ಲಾನೆಟ್ ಅಷ್ಟೇ ಫೇವರಬಲ್ ರಿಸಲ್ಟನ್ನು ಕೊಡೋದೇ ಹೊರತು ಎಲ್ಲ ಪ್ಲಾನೆಟ್ಸ್ ಯಾವುದೇ ಕಾರಣಕ್ಕೂ ರಿಸಲ್ಟನ್ನು ಕೊಡೋದಿಲ್ಲ ಅದಕ್ಕೋಸ್ಕರ ಅಲ್ಲಿ ನೆಗೆಟಿವ್ ಜಾಸ್ತಿನೇ ಇರ್ತದೆ ಪಾಸಿಟಿವ್ ಕಡಿಮೆಯೇ ಇರ್ತದೆ ಪಾಸಿಟಿವ್ ಯಾರಿಗೆ ಬಂದಿರ್ತದೆ ಒಳ್ಳೆ ಕೆಲಸವನ್ನು ಯಾರು ಮಾಡಿದ್ದಾರೆ ಒಳ್ಳೆ ಕರ್ಮ ಯಾರು ಮಾಡಿದ್ದಾರೆ ಅವರಿಗೆ ಬಂದಿರ್ತದೆ ಬಾಕಿಯವರಿಗೆ ಬಂದಿರುತ್ತೆ ಇರೋದಿಲ್ಲ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಪ್ಪ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಗೆ ಓಕೆನಾ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಂದನ್ನು ಕೂಡ ಅದೇ ರೀತಿ ಮದುವೆ ಫಿಕ್ಸ್ ಆದ ನಂತರ ಯಾವುದೇ ಕಾರಣಕ್ಕೂ ಮತ್ತೆ ಹೋಗಿ ಅದನ್ನೆಲ್ಲ ತೋರಿಸುವಂಥ ಕೆಲಸ ಮಾಡಬೇಡಿ ಅಂತ ಹೇಳ್ತೇನೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅವರ ಮನಸ್ಸನ್ನು ನೀವು ಹೊಡೆದಿದ್ದೀರಾ ಆದರೂ ಚಂದ್ರ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲ ಓಕೆನಾ ರೈಟ್ ಓಕೆ ನಮ್ಮ ಮೇಷಲಗ್ನಕ್ಕೆ ಸಾರಿ ಮೇಷಲಗ್ನದಾಗಿ ಹಣಕಾಸಿನ ವಿಚಾರವನ್ನು ನಾನು ಹೇಳಬೇಕಾದ್ರೆ ಅವರಿಗೆ ಮದುವೆ ನಂತರ ಓಕೆನಾ ಆಫ್ಟರ್ ಮ್ಯಾರೇಜ್ ಆಫ್ಟರ್ ಮ್ಯಾರೇಜ್ ಏನಾಗುತ್ತೆ ಅವರಿಗೆ ಹಣಕಾಸಿನ ವಿಚಾರದಲ್ಲಿ ಬಹಳ ಒಂದು ಸ್ಟೇಬಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕಿಂತ ಮುಂಚೆ ಅಷ್ಟು ಸ್ಟೇಬಲ್ ಅಂತೂ ಖಂಡಿತ ಅಲ್ಲ ಆ ನಂತರ ಇವರು ಒಡ ಹುಟ್ಟಿದವರು ನೋಡಲಿಕ್ಕೆ ಹೋದರೆ ಏನಾದರೂ ಒಂದು ಸಮಸ್ಯೆಗಳಲ್ಲಿ ಇದ್ದೇ ಇರ್ತಾರೆ ಒಡ ಹುಟ್ಟಿದವರು ತುಂಬ ಸುಲಭ ಅಂತ ಅಲ್ಲ ವಿಶೇಷ ರೀತಿಯಲ್ಲಿ ಅವರಿಗೆ ಆರೋಗ್ಯದ ಸಮಸ್ಯೆ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲವರೆಲ್ಲ ಸೈಕೋ ಥರ ವರ್ತನೆ ಮಾಡ್ಬೋದು ಕೆಲವರಿಗೆಲ್ಲ ಆರೋಗ್ಯದ ವಿಚಾರಗಳು ಕೆಲವರೆಲ್ಲ ನಿಮ್ಮ ಜೊತೆ ಡಿಸ್ಪ್ಯೂಟ್ ಮಾಡ್ಕೊಂಡಿರ್ತಾರೆ ಕೆಲವರು ಡಿಸ್ಪ್ಯೂಟ್ ಮಾಡ್ಕೊಂಡು ಮಾತಾಡೋದಿಲ್ಲ ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಒಡ ಹುಟ್ಟಿದವರ ಜೊತೆಗೆ ಆನಂತರ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಕೂಡ ನಿಮಗೆ ಸರಿಯಾದ ರೀತಿಯಲ್ಲಿ ಆ ಒಂದು ಏನು ಆ ಒಂದು ಸೌಮ್ಯತೆ ಬೇಕು ಅಥವಾ ಅಲ್ಲಿ ಅದೊಂದು ಕಾಂಪ್ರಮೈಸ್ ಬೇಕು ಅದು ಆಗೋದಿಲ್ಲ ಅಲ್ಲಿ ಕೂಡ ನಿಮಗೆ ಸಮಸ್ಯೆಗಳನ್ನು ಅದು ಕ್ರಿಯೇಟ್ ಮಾಡೋ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಈಗ ಕರೆ ಅಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಯಾರು ಮಾತಾಡ್ತಿ ಹಾಂ ಹಲೋ ಅಮ್ಮ ಟಿವಿ ನೋಡ್ಕೊಂಡು ಮಾತಾಡಬೇಡಿ ಅಮ್ಮ ನಮಸ್ತೆ ಸರ್ ನಮಸ್ತೆ ఓకే సో పొంద మేడ ఇక ವೈಸರ್ ಓಕೆ ಇವರ ಒಡ ಹುಟ್ಟಿದವರಿಗೆ ಸಂಬಂಧಪಟ್ಟಿದೆ ಯಾವಾಗಲೂ ಆರೋಗ್ಯದ ಸಮಸ್ಯೆ ಇರಿಟೇಷನ್ ಡಿಸ್ಪ್ಯೂಟ್ ಇದೆಲ್ಲ ಇದ್ದೇ ಇರುತ್ತೆ ಓಕೆನಾ ಸೊ ಸ್ವಲ್ಪ ನೋಡ್ಕೊಳ್ಬೇಕು ಒಡ ಹುಟ್ಟಿದ ಸ್ವಲ್ಪ ನೀವು ಕಾಂಪ್ರಮೈಸ್ ಮಾಡಿಕೊಂಡಾಗ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡೋ ಸಾಧ್ಯತೆ ನೋಡಿ ಅಲ್ಲಿ ಏನಾಗುತ್ತೆ ಗೊತ್ತಾ ವಿಶೇಷವಾಗಿ ನಾನು ಹೇಳೋದಾದರೆ ಅದರಲ್ಲಿ ಸೀಕ್ರೆಟ್ಸ್ ತುಂಬ ಇದೆ ನಾನೇನಾದರೂ ಎಲ್ಲ ಬಿಟ್ಟು ಕೊಟ್ಟರೆ ನಿಮಗೆ ಖಂಡಿತ ನಿಮಗೆ ಪ್ರಾಬ್ಲಮೇ ಓಕೆನಾ ನಿಮಗೆ ಏನಾಗುತ್ತೆ ನಿಮಗೆ ತಡ್ಕೊಳ್ಳಿ ಆಗ್ಲಿಕ್ಕಲ್ಲ ಅಷ್ಟು ಉಂಟು ಅದರಲ್ಲಿ ಅಂಥ ಪರಿಸ್ಥಿತಿ ಓಕೆನಾ ಅದಕ್ಕೋಸ್ಕರ ಒಡ ಹುಟ್ಟಿದ್ರ ಜೊತೆಗೆ ನಿಮ್ಮ ಒಂದು ಏನು ನಿಮ್ಮ ಒಂದು ಬಾಂಧವ್ಯನ ಚೆನ್ನಾಗಿಟ್ಕೊಳ್ಳಿ ಬರ ಈಗ ಫಾರ್ ಎಕ್ಸಾಂಪಲ್ ಲಗ್ನ ನಿಮ್ಮದು ನೀವೊಂದು ವ್ಯಾಪಾರ ಮಾಡ್ತಾ ಇದ್ದರೆ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ನೀವೊಂದು ಕಾಂಪ್ರಮೈಸ್ ಮಾಡ್ಕೊಂಡಾಗ ಅವರ ಜೊತೆಗೆ ಒಂದು ಒಳ್ಳೆ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಿದಾಗ ಅಕ್ಕಪಕ್ಕದವ್ರ ಮನೆಯವ್ರ ಜೊತೆಗೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಿದಾಗ ಮಾತ್ರ ನಿಮ್ಮ ಬಿಸ್ನೆಸ್ ನಡೀತದೆ ಅನ್ಯದ ಬಿಸ್ನೆಸ್ ನಡೀಲಿಕ್ಕೆ ಬಿಡುವುದಿಲ್ಲ ಓಕೆನಾ ಈಗ ಲಗ್ನ ನಿಮ್ಮದು ನಿಮ್ಮ ಒಡ ಜೊತೆಗೆ ನಿಮಗೆ ವೈಮನಸ್ಯ ಆಗ್ತಾನೆ ಇಲ್ಲ ಕಿರಿಗಿರಿ ಆಗ್ತಾ ಉಂಟು ಆನಂತರ ಅಕ್ಕಪಕ್ಕದ ಮನೆಯವ್ರ ಜೊತೆಗೇ ನಿಮ್ಮ ಸಂಬಂಧ ಸರಿ ಇಲ್ಲ ಅವ್ರ ಜೊತೆಗೆ ಜಗಳ ಮಾಡಿಬಿಡ್ತೀರಾ ನಿಮ್ಮ ಬಿಸ್ನೆಸ್ ನಡೀಲಿ ನೋಡೋಣ ನಡೆದು ತೋರಿಸಿ ನನಗೆ ಚಾನ್ಸೇ ಇಲ್ಲ ಅಂತೇಳಿ ನಡಿಲಿಕ್ಕೆ ಓಕೆ ಯಾಕಂದ್ರೆ ನಿಮಗೆ ಹಣನೇ ಬರಲ್ಲ ಹಣ ಬರಲಿಕ್ಕೆ ಎಲ್ಲಿ ಅಲ್ವಾ ನಿಮ್ಗೆ ಎದುರ್ನ ಪಾಟಿ ಹಣನೇ ಕೊಡೋದಿಲ್ಲ ಹಣ ಎಲ್ಲ ಜಾಮ್ ಆಗಿಬಿಡ್ತದೆ ಹಣ ಎಲ್ಲ ತೊಂದರೆ ಆಗುತ್ತೆ ಈಗ ಹಣಕಾಸು ತೊಂದರೆಯನ್ನು ನಿವಾರಣೆ ಮಾಡಬೇಕು ಹಾಗಾದರೆ ನಾನು ಹೇಳಿದ ಈ ಟೆಕ್ನಿಕನ್ನು ಯೂಸ್ ಮಾಡಿ ಒಡ ಹುಟ್ಟಿದವ್ರ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಹಣಕಾಸು ಬಲಿಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ತುಂಬ ಚೆನ್ನಾಗಿರ್ತೀರಿ ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರ್ತದೆ ನಿಮಗೆ ರಿಲ್ಯಾಕ್ಸ್ ಆಗ್ತಾರೆ ಎಲ್ಲ ರೀತಿಯಲ್ಲಿ ಕೂಡ ಬಹಳ ಒಳ್ಳೆ ಫೇವರಬಲ್ದ ರಿಸಲ್ಟ್ ನಿಮ್ಮ ಪಾಲಿಗೆ ಬರಬಲ್ಲದು ರೈಟಾ ಓಕೆನಾ ಸೊ ಇದನ್ನೆಲ್ಲ ಅರ್ಥ ಇದು ಬಹಳ ಸೂಕ್ಷ್ಮವಾದ ವಿಚಾರಗಳು ಕೆಲವೆಲ್ಲ ಸ್ವಲ್ಪ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಎಲ್ಲೊಂದು ಕಡೆ ನೀವು ಬಹಳ ಚೆನ್ನಾಗಿ ಜೀವನವನ್ನ ಮೇಂಟೈನ್ ಮಾಡಲಿಕ್ಕೆ ನಿಮ್ಮಿಂದ ಡೆಫಿನೆಟ್ ಆಗಿ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಪರವಾಗಿಲ್ಲ ಓಕೆನಾ ಈ ಜಾತಕಕ್ಕೆ ವಿಶೇಷ ರೀತಿಯಲ್ಲಿ ಒಳ್ಳೆ ಪ್ಲಾನೆಟ್ಸ್ ಯಾವುದು ಗೊತ್ತಾ ಒಳ್ಳೆ ಬಹಳ ಒಳ್ಳೆ ರೀತಿ ರಿಸಲ್ಟ್ ಕೊಡುವಂಥದ್ದು ಅದು ಬಂದು ಸೂರ್ಯ ಓಕೆನಾ ಸೂರ್ಯ ಬಹಳ ಫೇವರಬಲ್ ರಿಸಲ್ಟ್ ಅನ್ನು ಕೊಡ್ತಾನೆ ಮೇಷಲಗ್ನಕ್ಕೆ ಸಂಬಂಧಪಟ್ಟ ಸೂರ್ಯನ ಮಂತ್ರ ಜಪ ಮಾಡುವಂಥದ್ದು ಗಾಯತ್ರಿ ಮಂತ್ರ ಜಪ ಮಾಡುವಂಥದ್ದು ತಂದೆಯನ್ನು ಚೆನ್ನಾಗಿ ನೋಡಿಕೊಳ್ಳುವಂತದ್ದು ಅದೆಲ್ಲ ಬಹಳ ಅಲ್ಟಿಮೇಟ್ ಆದ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಬೇರೆ ಯಾರು ಕೂಡ ಯಾವುದೇ ಗ್ರಹ ಕೂಡ ಅಷ್ಟು ಫೇವರಬಲ್ ರಿಸಲ್ಟ್ ಅನ್ನು ಈ ಜಾತಕಕ್ಕಂತೂ ಕೊಡುವ ಸಾಧ್ಯತೆಗಳು ತೀರಾ ಕಡಿಮೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಓಕೆನಾ ರೈಟ್ ಹಾಗಾದ್ರೆ ಲಗ್ನದ ಬಗ್ಗೆ ತಕ್ಕ ಮಟ್ಟಿಗೆ ಮೇಷ ಲಗ್ನ ತಂದೆ ಅವರಿಗೆ ಆರೋಗ್ಯದ ಸಮಸ್ಯೆ ಇರ್ತದೆ ಕೊನೆಗೆ ಕೊನೆಗಾಲದಲ್ಲಿ ಹಾಸ್ಪಿಟಲೈಸ್ ಆಗ್ತಾರೆ ಇಂಡಿಕೇಶನ್ ಇದೆ ನಾನು ಹೇಳೋದಾದ್ರೆ ಏನ್ ಮಾಡಬೇಕು ಅಂತ ಈಗ ನಿಮ್ಮ ತಂದೆ ಹಾಸ್ಪಿಟಲೈಸ್ ಆಗ್ತಾರೆ ಇಂಡಿಕೇಶನ್ ಅಂತ ಖಂಡಿತ ಇದೆ ಆರೋಗ್ಯದ ಸಮಸ್ಯೆ ಕಾಡಿಯೇ ಕಡದ ಕಾಲ ನವನ ಸಮಸ್ಯೆ ಅಂತ ಬಂದೇ ಬರ್ತದೆ ಸೊ ಅವ್ರಿಗೆ ಏನು ಮಾಡಬೇಕಾಗುತ್ತೆ ನೀವು ಯಾವಾಗ ಅವರಿಗೆ ಸಮಸ್ಯೆ ನಾನು ಹೇಳಿದ್ರೆ ನಿಮ್ಮ ಬೆಡ್ರೂಮನ್ನು ಅನ್ನು ಮಾಡಿ ಇಟ್ಕೊಳ್ಳಿ ಅಂತ ಹೇಳಿ ನಿಮ್ಮ ಬೆಡ್ರೂಮನ್ನು ನೀವು ಮೇಂಟೈನ್ ಮಾಡ್ಕೊಳ್ಳಿ ನಿಮ್ಮ ತಂದೆ ಆರೋಗ್ಯದ ಸಮಸ್ಯೆ ಮೇಂಟೈನ್ ಆಗಲಿ ಸ್ಟಾರ್ಟ್ ಆಗುತ್ತೆ ನೀವು ಬೆಡ್ ಏನಾದರೂ ಇರಿಟೇಟ್ ಮಾಡಿಕೊಂಡಾಗ ಒಂದಷ್ಟು ಕಚರಗಳನ್ನು ಹಾಕೊಂಡಾಗ ಮೇಂಟೈನ್ ಮಾಡದೆ ಇಟ್ಕೊಂಡಾಗ ಆರ್ಗನೈಸ್ ಮಾಡದೆ ಇಟ್ಕೊಂಡಾಗ ನಿಮ್ಮ ತಂದೆ ಆರೋಗ್ಯದ ವಿಚಾರದಲ್ಲಿ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗಿದೆ ಅಥವಾ ಅವರು ಯಾವಾಗ ಒಂದು ಜಾಗ ತಗೊಳ್ತಾರೆ ಮನೆ ಮಾಡ್ತಾರೆ ಒಂದು ಪ್ರಾಪರ್ಟಿ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬೋದು ಹಲೋ 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 ನಮಸ್ತೆ ಯಾರು ಮಾತಾಡ್ತಿದ್ರ ಮೇಲಿಂದ ಅಮ್ಮ ಟಿವಿ ನೋಡ್ಕೊಂಡು ಮಾತಾಡಬೇಡಿಮ್ಮ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಮ್ಮೆ ಕರೆ ಕಟ್ ಆಯ್ತು ಟಿವಿ ನೋಡದೆಲ್ಲ ಹೊರಗೆ ಬಂದು ಮಾತಾಡಿಮ್ಮ ಆ ಸ್ವರ ನಮ್ಗೆ ಅಮ್ಮ ಓಕೆನಾ ಹೊರಗೆ ಬಂದು ಮಾತಾಡಿ ಟಿವಿಯಲ್ಲಿ ಬರುವ ಸ್ವರ ನಮಗೆ ಕೇಳಬಾರ್ದು ಓಕೆನಾ ರೈಟ್ ಸರಿ ಓಕೆ ಹೇಳಿಮ್ಮ

ಮಂಗಳೂರು ಬಿಡಲೇಬೇಕು ನೀವು ಮಂಗಳೂರಿಂದ ಹೊರಗೆ ಬರಲೇಬೇಕು ಮಂಗಳೂರಿಂದ ಹೊರಗೆ ಬಂದೇ ನೀವು ಮನೆ ಮಾಡೋದು ಇಲ್ಲ ಮಂಗಳೂರಲ್ಲಿ ಮನೆ ಮಾಡಿದಾಗ ಏನಾಗುತ್ತೆ ನಿಮಗೆ ನಾಗದೋಷ ಇರೋ ಮನೆಯೇ ಸಿಗುತ್ತೆ ನಾಗದೋಷ ಇರೋ ಬೀದಿನೇ ಸಿಗುತ್ತೆ ಬೀದಿ ಇರುವಂಥ ಜಾಗನೇ ಸಿಗುತ್ತೆ ನಿಮಗೆ ಅಲ್ಲಿ ಮನೆ ಮಾಡ್ತೀರಾ ಮನೆ ಮನೆ ಒಳಗಡೆ ವಿಪರೀತ ತೊಂದರೆ ಕ್ರಿಯೇಟ್ ಆಗುತ್ತೆ ಅಂದ್ರೆ ಆನಂತರ ಮನೆ ಒಳಗಡೆ ಏನಾಗುತ್ತೆ ನಿಮಗೆ ಆ ಸ್ಟೇಬಿಲಿಟಿ ಅಂತ ಏನುಂಟು ಆ ಒಂದು ಸಂಬಂಧಗಳ ಒಂದು ವಿಚಾರದಲ್ಲಿ ಆ ಕಾಂಪ್ರಮೈಸ್ ಇಂದ ಅದು ಬರುವುದೇ ಇಲ್ಲ ನಿಮಗೆ ಖಂಡಿತ ಆಗ್ಬೋದು ಮಂಗಳೂರಿಂದ ಹೊರ ಬನ್ನಿ ಮತ್ತೆ ಎಲ್ಲಿ ಬೇಕಾದರೂ ಮಾಡಿ ಅಷ್ಟೇ ಬೇರೆ ಏನು ಬೇಕಾಗಿಲ್ಲ ಈಗ ಗೊತ್ತಾಯ್ತಮ್ಮ ಏನಾಗುತ್ತೆ ಅಂತ ಎಲ್ಲ ಎಲ್ಲೋ ಸಂಬಂಧಗಳಲ್ಲಿ ಕೊರತೆ ಉಂಟಾಗುತ್ತೆ ಗೊತ್ತಾಯ್ತು ಈಗ ಮನೆಯಲ್ಲಿ ಯಾರಿಗೂ ಮದುವೆ ಕೊಂಡು ಮದುವೆ ಆಗಲಿ ಬಿಡುದಿಲ್ಲ ಈಗ ಹಾಗೆ ಅದಕ್ಕೋಸ್ಕರ ಮಂಗಳೂರಿಂದ ಹೊರಗೆ ಬಂದು ಮನೆ ಮಾಡಿ ನಿಮ್ಮ ಸಂಬಂಧಗಳು ಕೂಡ ಸುಧಾರಿಸೋ ಎಲ್ಲ ಸುಧಾರಿಸಮ್ಮ ಒಂದು ಒಂದು ಬಾರಿ ನೀವು ಸುಬ್ರಹ್ಮಣ್ಯಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ನಿಮ್ಮ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಓಕೆನಾ ಸರಿ ಒಳ್ಳೇದಾಗಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಅಲ್ವಾ ರೈಟ್ ಇದಕ್ಕೆಲ್ಲ ಜಾತಕ ಬೇಕಾಗಿಲ್ಲ ಸೌಂಡ್ಗೂ ಕೇಳಿನೇ ಗೊತ್ತಾಗುತ್ತೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಓಕೆನಾ ರೈಟ್ ಸೊ ಏನು ಮಾಡೋಣ ಸೊ ಲಗ್ನಕ್ಕೆ ಸಾಧಾರಣ ಮಟ್ಟಿಗೆ ನಿಮಗೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಭಾಳ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಪರವಾಗಿಲ್ಲ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಓಕೆ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸ್ವಲ್ಪ ಸ್ವಲ್ಪ ಮತ್ತೆ ಯಾವುದೇ ಕಾರಣ ಕೂಡ ಇನ್ನು ಟೆನ್ಷನ್ ಮಾಡ್ಕೊಳ್ಳೋ ಆಗುತ್ತೆ ಇಲ್ಲ ಅದೆಲ್ಲ ಘಟನೆಗಳು ಆ ರೀತಿಯಾಗಿ ಘಟಿಸ್ತವೆ ಓಕೆ ಆ ಘಟನೆಗಳು ಒಂದು ಕೆಲಸ ಸ್ಟಾರ್ಟ್ ಮಾಡ್ತೀರಾ ಏನೋ ಮಾಡ್ತೀರಾ ಒಂದು ಮದುವೆ ಆಗ್ತೀರಾ ಜಾಗ ತಗೊಳ್ತೀರಾ ಆ ಸಂದರ್ಭ ಏನೆಲ್ಲ ಘಟನೆ ಘಟಿಸಿವೆ ಅದು ಘಟಿಸಿ ಘಟಿಸದೆ ಓಕೆನಾ ಅಂತ ಒಂದು ಪರಿಸ್ಥಿತಿ ಈ ಜಾತಕದಲ್ಲಿಂದು ಖಂಡಿತ ಇದೆ ಈಗ ಇನ್ನೊಂದು ವಿಷಯ ಏನಂದರೆ ನಿಮ್ಮ ಈಗ ಮೇಷಲಗ್ನದವರ ಒಡ ಹುಟ್ಟಿದವರು ಇದಾರಲ್ಲ ಅವರು ನಿಮ್ಮ ಜೊತೆ ಕಾಂಪ್ರಮೈಸ್ ಇರಬೇಕಪ್ಪ ಒಂದು ವೇಳೆ ಇಲ್ಲ ಅಂತ ಇಟ್ಕೊಳ್ಳೋಣ ಓಕೆ ಒಂದು ವೇಳೆ ಇಲ್ಲ ಆಗ ಏನಾಗುತ್ತೆ ಗೊತ್ತಾ ಅವರಿಗೂ ಸಮಸ್ಯೆ ಆಗುತ್ತೆ ಅವ್ರಿಗೇನು ಸಮಸ್ಯೆ ಆಗುತ್ತೆ ಅವರು ಯಾವಾಗ ಜಾಗ ತಗೊಳ್ತಾರಲ್ಲ ಯಾವಾಗ ಜಾಗ ತಗೊಳ್ತಾರೆ ಯಾವಾಗ ಮನೆ ಕಟ್ತಾರಲ್ವ ಫಿನಿಶ್ ಮತ್ತೆ ಮತ್ತೆ ಅವರಿಗೆ ಆರೋಗ್ಯದ ವಿಚಾರದಲ್ಲಿ ಏನು ಮಾಡೋಕ್ಕಾಗಲ್ಲ ಅವರನ್ನು ಬಚಾವ ಮಾಡೋರು ಇರೋದಿಲ್ಲ ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅದೇ ನಿಮ್ಮ ಜೊತೆ ಅವರು ಕಾಂಪ್ರಮೈಸಲ್ಲಿ ಇದ್ದಾರೆ ತುಂಬ ಚೆನ್ನಾಗಿದ್ದಾರೆ ಅವರು ಮನೆ ಮಾಡಲಿ ಅವ್ರು ಜಾಗ ಮಾಡಲಿ ಅವ್ರಿಗೆ ಏನು ಸಮಸ್ಯೆ ಆಗಲ್ಲ ಅವರು ತುಂಬ ಚೆನ್ನಾಗಿರ್ತಾರೆ ಅವರು ಎಂಜಾಯ್ ಮಾಡ್ತಾರೆ ಬಿಸ್ನೆಸ್ ಆಗುತ್ತೆ ಅವರಿಗೆ ಅಲ್ಲೂ ಅರ್ಥ ಆಯಿತಾ ನಿಮಗೆ ಅದಕ್ಕೆ ನಡೆದು ಎಲ್ಲರ ಜೊತೆ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ಬೇಕು ನಾವು ಎಲ್ಲರ ಜೊತೆ ಕೂಡ ತುಂಬ ಚೆನ್ನಾಗಿರಬೇಕು ರೈಟಾ ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ಎಲ್ಲರ ಜೊತೆ ಕಾಂ ಮಾಡ್ಕೊಂಡು ಜೀವನ ನಡೆಸಬೇಕು ಯಾರಿಗೂ ಕೂಡ ದುಃಖ ಕೊಡ್ಲಿಕ್ಕೆ ಹೋಗಬಾರ್ದು ಈಗ ಲೈಫ್ ಜಿಂಗಾಲಲ್ಲ ಮತ್ತು ಯಾವುದೇ ಪ್ರಾಬ್ಲಮ್ ಇಲ್ಲ ರೈಟಾ ಅರ್ಥ ಮಾಡ್ಕೊಳ್ಳಿ ಇದೆಲ್ಲ ಸಣ್ಣ ಸಣ್ಣ ವಿಚಾರಗಳು ನಿಮಗೆ ಅರ್ಥ ಆಗಬೇಕು ನೋಡಿ ನನಗೆ ಇದು ಇದರಲ್ಲಿ ಬಹಳ ಎಕ್ಸ್ಪೀರಿಯನ್ಸ್ ಅಂತ ಓಕೆ ನಾನು ಎಸ್ಪಿ ನೋಡಿ ಒಂಬತ್ತು ವರ್ಷದಿಂದ ನಿಮ್ಮ ಮುಂದೆನೇ ಇದ್ದೇನೆ ಟಿ ವಿ ಮುಂದೆ ರೈಟಾ ಅದಕ್ಕಿಂತ ಮುಂಚೆ ಹನ್ನೆರಡನೇ ವಯಸ್ಸಿನಿಂದ ಕೂಡ ಇಷ್ಟವರೆಗೂ ಜ್ಯೋತಿಷ್ಯದ ಹುಚ್ಚೆ ಹುಚ್ಚು ನಮಗೆ ಅಲ್ಲೋ ಎಲ್ಲ ಕೂಡ ಅದನ್ನು ಬ್ಲಡ್ಡಲ್ಲಿ ಅದನ್ನೇ ಭಗವಂತ ಹಾಕಿ ಕಳಿಸಿದರೆ ಅದನ್ನೇ ಏನು ಏನೂ ಹಾಗಿಲ್ಲ ರೈಟಾ ಸೊ ಅದಕ್ಕೋಸ್ಕರ ಅದರಲ್ಲಿ ಒಂದಷ್ಟು ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟಿದೆ ಅಲ್ವ ಒಂದಷ್ಟು ಎಕ್ಸ್ಪೀರಿಯನ್ಸನ್ನು ಗುರುಗಳು ಕಲಿಸಿಕೊಟ್ಟಿದ್ದಾರೆ ಖುದ್ದಾಗಿ ಬಂದಿದೆ ಅದನ್ನು ಇಟ್ಕೊಂಡು ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಲ್ವಾ ಅಲ್ವಾ ಸುಮ್ಮನೆ ಅಂತೂ ಖಂಡಿತ ಅಲ್ಲ ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿರುತ್ತೆ ಓಕೆನಾ ಎಷ್ಟು ಲಕ್ಷ ಜಾಥಗಳನ್ನು ನೋಡಿರ್ಬೋದು ಎಷ್ಟು ಸಾವಿರ ಗಟ್ಟಲೆ ಜಾತಗಳನ್ನ ನೋಡಿರ್ಬೋದು ಇಷ್ಟು ಅವರಿಗೆ ರೈಟಾ ಗೊತ್ತಾಗುತ್ತೆ ನಿಮಗೆ ಅದು ಎಕ್ಸ್ಪೀರಿಯನ್ಸ್ ಒಂದು ಸ್ವಲ್ಪ ಇರ್ತದಲ್ಲ ಅದರ ಮುಖಾಂತರ ನಿಮಗೆ ಅದನ್ನು ಮುಂದೆ ಹೇಳ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಪ್ಪ ಓಕೆ ಈಗೇನು ಮಾಡೋಣ ವೃಷಭ ಲಗ್ನಕ್ಕೆ ಸಂಬಂಧಪಟ್ಟಂತೆ ಏನಪ್ಪಾ ಆಗುತ್ತೆ ವೃಷಭ ಲಗ್ನ ರೈಟಾ ಈಗ ಮೇಷ ಲಗ್ನದವರ ಸಮಸ್ಯೆ ಏನು ವಿಶೇಷ ರೀತಿಯಲ್ಲಿ ಮೇಷಲಗ್ನದ ಸಮಸ್ಯೆ ಅವರು ಒಡ ಹುಟ್ಟಿದವರೇ ಅವರಿಗೆ ಸಮಸ್ಯೆ ಆನಂತರ ನಿಮಗೆ ಯಾವಾಗ ಕೆಲಸ ಆರಂಭ ಮಾಡೋದು ಅದೇ ಸಮಸ್ಯೆ ನಿಮಗೆ ಬೇರೆ ಸಮಸ್ಯೆ ಇಲ್ಲ ಬೇರೆ ಎಲ್ಲ ಸರಿ ಇರ್ತದೆ ಪರವಾಗಿಲ್ಲ ಅದೇ ವೃಷಭ ಲಗ್ನವನ್ನು ತೆಗೆದುಕೊಂಡಾಗ ವೃಷಭ ಲಗ್ನ ಓಕೆ ನೀವೀಗ ವೃಷಭ ಲಗ್ನದಲ್ಲಿ ಜನನ ಆಗಿದ್ದೀರಿ ಅಂತ ಇಟ್ಕೊಂಡಾಗ ಅದರಲ್ಲಿ ಏನಾಗುತ್ತೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ

ಇಪ್ಪತ್ತು ಮೇ ಇಪ್ಪತ್ತು ತೊಂಬತ್ತೊಂದು ಓಕೆ ಸಮಯ ಹೇಳಿ ಸಂಜೆ ಏಳು ಹದಿಮೂರು ಹುಟ್ಟಿದ್ದೆಲ್ಲಿ ಮಂಗಳೂರಲ್ಲಿ ಮಂಗ್ಳೂರಲ್ಲಿ ಹುಟ್ಟಿದ್ದು ಓಕೆ ಹೌದು ಮಗ ನಕ್ಷತ್ರ ಸಿಂಹರಾಶಿ ಜಾತಕನಾ ಹೌದು ಹೌದು ಮಗ ನಕ್ಷತ್ರ ಸಿಂಹರಾಶಿ ಜಾತಕ ಓಕೆ ಪರವಾಗಿಲ್ಲ ಓಕೆ ಓಕೆ ಈಗ ಅವರಿಗೆ ಸೂರ್ಯದರ್ಶನ ನಡೀತ ಉಂಟು ಏನು ತಿಳ್ಕೊಳ್ಬೇಕು ಹೇಳಿಬಿಡಿ ಏನಿಲ್ಲ ಅಂತ ಮದುವೆ ಈಗ ಆಗೋದಿಲ್ಲ ಅಲ್ವಾ ಮದುವೆ ನಾನು ಮದುವೆಗೆ ಸಂಬಂಧಪಟ್ಟಂತೆ ಜಸ್ಟ್ ವೇಟ್ ಹೇಳ್ಕೊಡ್ತೇನೆ ನಿಮಗೆ ಮದುವೆಗೆ ಸಂಬಂಧಪಟ್ಟಂತೆ ವಿಚಾರಗಳು ಇದರಲ್ಲಿ ಬರ್ತಾ ಇಲ್ಲವಲ್ಲೋ ಅವ್ರಿಗೆ ಏನಾಗುತ್ತೆ ಈಗ ಆ ಮೇ ಒಳಗಡೆ ಈಗ ಮೇ ಅಂದರೆ ಎರಡು ಸಾವಿರದ ಮೊನ್ನೆ ಮೇಯಿಂದ ಎರಡು ಸಾವಿರದ ಇಪ್ಪತ್ತು ಮೇಯಿಂದ ಎರಡು ಸಾವಿರದ ಇಪ್ಪತ್ತೊಂದು ಮೇ ಈಗ ಬರುವ ಇಪ್ಪತ್ತು ಮೇವರೆಗೆ ಆ ಒಂದು ಏನು ಇದರಲ್ಲಿ ಇಂಡಿಕೇಷನ್ ಉಂಟಂದರೆ ಒಂದನೇದಾಗಿ ಮನೆ ಚೇಂಜ್ ಮಾಡುವಂಥದ್ದು ಮನೆ ವಿಚಾರದಲ್ಲಿ ಪ್ರೊಸೀಡ್ ಆಗ್ತಾರೆ ಅಂತ ಮನೆ ಚೇಂಜ್ ಮಾಡಿದ್ದೀರಾ ಸರ್ ಸರಿ ಓಕೆ ಓಕೆ ಸೊ ಆಯಿತು ಆನಂತರ ಈಗ ಓಕೆ ಈಗ ಹೇಳಿ ಕೊಡ್ತೇನೆ ನಿಮ್ಗೆ ಮದುವೆ ಆಗುತ್ತೆ ಆ ಇಲ್ಲ ಸರ್ ಬೇಗನೆ ಮದುವೆ ರಿಸಲ್ಟ್ ಇಲ್ಲ ಸರ್ ಇದರಲ್ಲಿ ದಯವಿಟ್ಟು ಸ್ವಲ್ಪ ವೇಟ್ ಮಾಡ್ಬೇಕು ನೀವು ರೈಟ್ ಇನ್ನು ಒಂದು ಒಂದು ಒಂದೂವರೆ ವರ್ಷ ಅಂತೂ ಇದ್ದೇ ಇದೆ ಒಂದೂವರೆ ವರ್ಷ ಈಗ ಅವಸರ ಮಾಡಿ ಹೋಗಬೇಡಿ ಅಂತ ಹೇಳ್ತೀನಿ ಈಗಿನ ಸಮಯ ಮದುವೆಗೆ ಸಂಬಂಧಪಟ್ಟಂತೆ ಬಹಳ ಒಳ್ಳೆ ರಿಸಲ್ಟ್ ಅಲ್ಲ ಅಂದೊಂಡು ಮದುವೆಗೆ ಸಂಬಂಧಪಟ್ಟಂತೆ ಹೋದಾಗ ಅವ್ರಿಗೆ ಏನೋ ಒಂದು ತೊಂದರೆಗಳಾಗ್ಬೋದು ಅದರ ಜೊತೆಗೆ ನೋಡಿ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ ಇವನಿಗೆ ನಿಮ್ಮ ಮಗನಿಗೆ ಯಾವಾಗ ಮದುವೆ ವಿಚಾರಗಳನ್ನು ಮಾತಾಡ್ತೀರಿ ಪ್ರೊಸೀಡ್ ಆಗ್ತೀರಿ ಅವಾಗ ಅವಾಗೆಲ್ಲ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಸರ್ ಅರ್ಧ ಆಯ್ತಾ ಬೇಕು ಟೆಸ್ಟ್ ಮಾಡಿ ನೋಡಿ ಬೇಕಾದ್ರೆ ನಿಮ್ಮ ನಿಮ್ಮ ಮಗನ ಮನೆ ಮಗನ ಒಂದು ಮದುವೆ ಬಗ್ಗೆ ಮಾತಾಡಿ ನಿಮಗೆ ಸಮಸ್ಯೆ ಸಮಸ್ಯೆಗೆ ಸ್ಟಾರ್ಟ್ ಆಗುತ್ತೆ ಒಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ ಅದನ್ನು ಮಾಡ್ಕೊಳ್ಳಿ ಶುಕ್ರವಾರ ದಿವಸ ಹೋಗಿ ಶುಕ್ರವಾರ ದಿವಸ ಹೋಗಿ ಅಥವಾ ಆರಿದ್ರ ನಕ್ಷತ್ರ ಇರುವಂಥ ದಿವಸ ದೇವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ತುಪ್ಪವನ್ನು ಇಟ್ಟು ಬನ್ನಿ ಸರ್ ಓಕೆನಾ ಹೌದು ತುಪ್ಪ ಇಟ್ಟು ಬರ್ಬೇಕು ಸರ್ ಆ ತುಪ್ಪ ಇಟ್ಟು ಬಂದಾಗ ಅದು ಬಹಳ ಒಳ್ಳೆಯ ಫೇವರಬಲ್ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ಯಾಕಂದ್ರೆ ಈ ಜಾತಕ ನಿಮಗೆ ಒಂದು ಮಾತು ಹೇಳ್ತೀನಿ ಈ ಜಾತಕ ಏನು ಗೊತ್ತಾ ಈಗ ಒಂದು ಈಗ ಒಂದು ಹತ್ತು ವರ್ಷದ ಮುಂಚೆ ಓಕೆನಾ ಇಪ್ಪತ್ತ ನಾಲ್ಕರ ನಂತರ ನಡೆದಂತ ಘಟನೆಗಳು ಅದು ಒಳ್ಳೆ ಘಟನೆ ಅಲ್ಲ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅಲ್ವಾ ಅಲ್ಲಿ ಒಂದು ದೋಷ ಬಂದ್ಬಿಟ್ಟಿದೆ ನಿಮ್ಮ ಮಗನ ಹತ್ರ ಕೇಳಿ ನೋಡಿ ಏನು ದೋಷ ಉಂಟು ಹೇಳಿಕೊಡ್ತಾನ ಅವ ರೈಟಾ ಓಕೆನಾ ಇದನ್ನ ಅರ್ಥ ಮಾಡ್ಕೊಳ್ಳಿ ಏನು ಅಂತ ಅದಕ್ಕೆ ಮದುವೆಗೆ ಡಿಲೇ ಆಗ್ತಾ ಇರ್ತದೆ ಓಕೆನಾ ಸರ್ ಅದು ದೋಷ ಉಂಟದು ನಾನು ಇಲ್ಲಿ ಆನ್ಲೈನ್ ಹೇಳುವ ಹಾಗಿಲ್ಲ ಬಟ್ ಮಗನಿಗೆ ಕೇಳಿ ನೋಡಿ ಅವನು ಹೇಳ್ಬೋದು ನಿಮ್ಗೆ ಓಕೆನಾ ರೈಟ್ ರೈಟ್ ಒಳ್ಳೇದಾಗಲ್ಲ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಎಲ್ಲ ಹೇಳಿಬಿಟ್ರಿ ಹೇಗಪ್ಪ ಆಗೋದಿಲ್ಲ ರೈಟಾ ದೋಷಗಳಿದೆಯಲ್ಲ ದೋಷಗಳನ್ನ ನಿಮ್ಮ ಮಗ ಮಾಡಿಬಿಟ್ಟಿದ್ದಾನಲ್ವಾ ಅದನ್ನು ಕೇಳಿಸಿಕೊಳ್ಳಿ ಏನು ಮಾಡಿದ್ದಾನಂತ ಓಕೆ ಲಗ್ನಕ್ಕೆ ಈಗ ಏನಾಗುತ್ತೆ ವೃಷಭಲಗ್ನಕ್ಕೆ ಆಕ್ಚುಲಿ ಪ್ರಾಬ್ಲಮ್ ಏನಪ್ಪ ಲಗ್ನಕ್ಕೆ ಇವರಿಗೆ ಮದುವೆ ವಿಚಾರ ಪ್ರಾಬ್ಲಮ್ ಓಕೆನಾ ಲಗ್ನಕ್ಕೆ ಯಾವತ್ತಿದ್ರು ಕೂಡ ಮದುವೆ ವಿಚಾರದಲ್ಲಿ ಸಮಸ್ಯೆಗಳು ಬಂದೇ ಬರ್ತವೆ ಓಕೆನಾ ಒಂದು ವಿಚಾರ ಇದು ಇನ್ನೊಂದು ವಿಚಾರ ಮಕ್ಕಳ ವಿಚಾರ ಓಕೆನಾ ಮಕ್ಕಳು ಮತ್ತು ಮದುವೆ ವಿಚಾರ ಲಗ್ನದವರಿಗೆ ಹೈಲೈಟ್ ಆದ ಪ್ರಾಬ್ಲಮ್ ಆಗಿರ್ತದೆ ಯಾವುದೇ ಕಾರಣ ಕೂಡ ಓಕೆನಾ ಇವ್ರು ಏನು ಅಂತ ಈಗ ಇವರಿಗೆ ಮದುವೆ ಆಗಿದೆ ಓಕೆ ತೊಂದರೆ ತೊಂದರೆನೆ ಮದುವೆ ಆಗಿದೆ ತೊಂದರೆ ತೊಂದರೆ ಸೊ ಮದುವೆ ಹೇಗೆ ಆಗಿರ್ತದೆ ಹಿಂದಿನ ಜನ್ಮದಲ್ಲಿ ಯಾರನ್ನು ಪಾರ್ಟ್ನರಾಗಿ ಪಡೆದಿರ್ತೀರಾ ಅವರೇ ಈಗ ಬಂದಿರ್ತಾರೆ ನಿಮಗೆ ಓಕೆ ಅದೇ ರೀತಿ ಹಿಂದಿನ ಜನ್ಮದಲ್ಲಿ ಯಾವ ಮಕ್ಕಳು ನಿಮ್ಮ ಜೊತೆ ಇರ್ತಾರೆ ಅವರೇ ನಿಮ್ಮ ಬಳಿಗೆ ಬಂದಿರ್ತಾರೆ ಅದು ಹಿಂದಿನ ಜನ್ಮ ಅಂತ ಇಟ್ಕೊಳ್ಳಿ ಒಂದು ಜನ್ಮ ಅಂತ ಇಟ್ಕೊಳ್ಳಿ ಅವ್ರು ನಿಮ್ಮ ಬಳಿಗೆ ಬಂದು ಈಗ ಅವ್ರು ಏನು ಮಾಡ್ತಾರೆ ನಿಮ್ಮಿಂದ ಲೆಕ್ಕಾಚಾರ ಕೇಳ್ತಾರೆ ಈಗ ಎಲ್ಲ ರೀತಿಯಲ್ಲೂ ಲೆಕ್ಕಾಚಾರ ಕೇಳ್ತಾರೆ ನನ್ನ ಹೋದ ಜನ್ಮ ಲೆಕ್ಕಾಚಾರ ಬಾಕಿ ಉಂಟಲ್ಲ ಅದನ್ನು ತೀರಿಸಲಿಕ್ಕೆ ಈಗ ಬಂದಿರ್ತಾರೆ ಈಗ ಓಕೆ ತಗೊಳ್ಳಿಕ್ಕೆ ಬಂದಿರ್ತಾರೆ ನೀವೇನು ಮಾಡಬೇಕಾಗುತ್ತೆ ಮಕ್ಕಳ ಸೇವೆಯನ್ನು ಮಾಡಬೇಕು ಗಂಡನ ಸೇವೆ ಹೆಂಡತಿ ಸೇವೆ ನೀವು ಗಂಡ ಆದರೆ ಹೆಂಡತಿ ಸೇವೆ ಹೆಂಡತಿ ಗಂಡನ ಸೇವೆ ಕಂಪಲ್ಸರಿ ಮಾಡಬೇಕು ಆ ನಂತರ ಹೋಗಿ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ಓಕೆನಾ ಅದು ಸೇವೆ ಮಾಡಿದ್ರೇ ಅದು ಪರ್ಫೆಕ್ಟ್ ಆದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡಬಲ್ಲದು ರೈಟಾ ಓಕೆ ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿರ್ತದಪ್ಪ ಸೊ ಈಗೇನು ಮಾಡೋಣ ಬಹಳಷ್ಟು ವಿಚಾರವೇ ಮಾತಾಡಲಿಕ್ಕೆ ಶೇರ್ ಮಾಡಲಿಕ್ಕೆ ತುಂಬ ವಿಚಾರ ಇದೆ ಮತ್ತೆ ಹೇಳ್ತೀನಿ ನಿಮಗೆ ಕೊರೋನಾದ ವಿಚಾರದಲ್ಲಿ ಬಹಳ ಜಾಗೃತೆ ಮಾಡಿ ಮಾಸ್ಕ್ ಹಾಕೊಂಡು ಹೋಗಿ ಅಂತ ಹೇಳ್ತಾರೆ ಭಾಳ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಅನ್ನಂಥ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಬೇರೆಯವ್ರನ್ನ ದೂಷಣೆ ಮಾಡೋದು ಬೇಡ ನಮ್ಮ ಜಾಗೃತಿಯಲ್ಲಿ ನಾವು ಇರೋಣ ಓಕೆನಾ ರಾಷ್ಟ್ರವನ್ನು ಬದಲಾಯಿಸೋಣ ತುಂಬ ಚೆನ್ನಾಗಿದೆ ಓಕೆನಾ ಈಗೇನು ಮಾಡೋಣ ನಮ್ಮ ಸಮಯ ಮೀರ್ತಾ ಇರೋದರಿಂದ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ 啊。